Welcome to the class, all of you. Good evening to everyone. Good evening. Okay, so ellarigu welcome to the class. Chandrakala, Gayatri, Maresh, Kavita, Bhimappa, Bharat, Gurusiddhappa, Swati, BN. Welcome to the class. Okay, welcome to the class. ಸಾಕಷ್ಟು ಜನ ಓಕೆ ಸೊ ಜಾಯ್ನ್ ಆಗ್ತಾ ಇದ್ದಾರಾ ಓಕೆ ಸೊ ನಮ್ಮ ಕ್ವಿಕ್ ರಿವಿಷನ್ ಫಾರ್ 2019 and 20 ಕ್ಲಾಸ್ ಕ್ವಿಕ್ ರಿವಿಷನ್ ಫಾರ್ 19 and 20 ವೆಲ್ಕಮ್ ಟು ದ ಕ್ಲಾಸ್ ಓಕೆ ವೆರಿ ಗುಡ್ ಬಹಳಷ್ಟು ಜನ ಜಾಯ್ನ್ ಆಗ್ತಾ ಇದ್ದಾರಾ ಎಲ್ಲರಿಗೂ ವೆಲ್ಕಮ್ ಟು ದ ಕ್ಲಾಸ್ ಫೋಟೋ ಕರೆಕ್ಟಾಗಿ ಬರ್ತಾ ಇದೆ ಸ್ಲೈಡ್ ಕರೆಕ್ಟ್ ಆಗಿದೆ ಓಕೆ ಸೊ ಮತ್ತೆ ನನ್ನ ಸೌಂಡ್ ಕರೆಕ್ಟ್ ಆಗಿ ಎಲ್ಲ ಕರೆಕ್ಟ್ ಆಗಿತ್ತು ಅಂತಂದ್ರೆ ನನಗೆ ಒಂದು ಎಸ್ ಅಂತ ಒಂದು ಸಿಂಬಲ್ ಹಾಕ್ರಿ ಇಂಗ್ಲಿಷ್ ಲೆಟರ್ ಎಸ್ ಅಂತ ಒಂದು ಸಿಂಬಲ್ ಹಾಕಕ್ ಸಾಧ್ಯ ಆಗಿರ್ಬೇಕು ಇಂಗ್ಲಿಷ್ ಲೆಟರ್ ಎಸ್ ವೆರಿ ಗುಡ್ ಎಲ್ಲರಿಗೂ ವೆಲ್ಕಮ್ ಟು ದ ಕ್ಲಾಸ್ ಇವತ್ತು ಬೆಳಿಗ್ಗೆ ಕ್ಲಾಸ್ ಅಟೆಂಡ್ ಆಗಿದ್ರಿ ಯುರೋಪ್ ಕ್ಲಾಸ್ ಎಷ್ಟು ಅಟೆಂಡ್ ಆಗಿದ್ರಿ ಇದ್ರೊಳಗಡೆ ಹೌ ಮೆನಿ ಆಫ್ ಯು ಹ್ಯಾವ್ ಅಟೆಂಡೆಡ್ ದಿ ಯುರೋಪ್ ಕ್ಲಾಸ್ ಯುರೋಪ್ ಎಷ್ಟು ಜನ ಅಟೆಂಡ್ ಆಗಿದ್ರಿ ವೆರಿ ಗುಡ್ ಕೆಲವು ಜನ ಅಟೆಂಡ್ ಆಗಿಲ್ಲ ಚೇತನ್ ಅರ್ಜುನ್ ನೋ ಸರ್ ಅಂತ ಹೇಳ್ತಾ ಇದಾರೆ ಯಾಕೆ ಅಟೆಂಡ್ ಆಗಿಲ್ಲ ಸೊ ಡೋಂಟ್ ಮಿಸ್ ದ ಕ್ಲಾಸ್ ವೇದಮೂರ್ತಿ ಹನುಮಂತ್ ಯಾಕೆ ಓಕೆ ಸೊ ಯಾಕೆ ವರ್ಕಿಂಗ್ ಅಲ್ಲಿ ಇದ್ದೀರಿ ಬೆಳಗ್ಗೆ ಕ್ಲಾಸ್ ಇದ್ವ ಔಟ್ ಸೈಡ್ ಓಕೆ ವರ್ಕಿಂಗ್ ಅಲ್ಲಿ ಇದ್ದೀರಿ ಓಕೆ ಸರಿ ಆಯ್ತು ಓಕೆ ಸೊ ಸಾಧ್ಯ ಆದಷ್ಟು ಓಕೆ ಸೊ ಮತ್ತೆ ಬೆಳಗ್ಗೆ ಕ್ಲಾಸ್ ಮಾಡೋನೋ ಬೇಡ ಬೆಳಗ್ಗೆ ಓಕೆ ಸೊ ಬೆಳಗ್ಗೆ ಎಲ್ಲರಿಗೂ ಕಂಫರ್ಟೇಬಲ್ ಇದೇನೋ ಇಲ್ಲೋ ಬೆಳಗ್ಗೆ ಕಂಫರ್ಟೇಬಲ್ ಇದೆ ಬೆಳಗ್ಗೆ ಕಂಫರ್ಟೇಬಲ್ ಇದೆ ಓಕೆ ಸೊ ಆಲ್ಮೋಸ್ಟ್ ಎಲ್ಲರೂ ಅಟೆಂಡ್ ಆಗಿದ್ರು ಒಂದು 20-30 ಜನ ಏನೋ ಕಡಿಮೆ ಇದ್ದಂಗಿತ್ತು ಕ್ಲಾಸಿಗೆ ಓಕೆ ಅದಕ್ಕೆ ಕ್ಲಾಸ್ ಅನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬೇಡ್ರಿ ಮಾರ್ನಿಂಗ್ 7:30 to 8:30 ಹೌದಾ ಗುಡ್ ಈವ್ನಿಂಗ್ ಅನ್ನಪೂರ್ಣ ಅವರೇ ಗುಡ್ ಈವ್ನಿಂಗ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಅಂದ್ರೆ ಟೈಮ್ ಮಾಡೋಣ ಓಕೆ ಸೊ ಒಂದು ಕರೆಕ್ಟ್ ಓಕೆ ಸೊ ಯಾಕಂದ್ರೆ ಓಕೆ ಸೊ ಬೆಳಗ್ಗೆ ಟೈಮ್ ಅಲ್ಲಿ ಬಹಳಷ್ಟು ಜನ ಓಕೆ ಸೊ ಡ್ಯೂಟಿಗೆಲ್ಲ ಹೋಗ್ತಾ ಇದಾರೆ ಅಂತ ಅನ್ಕೋತಾ ಇದ್ದೀನಿ ನಾನು ಓಕೆ ಸೊ 7 to 8, 9 to 10 ಮಾಡೋಣ ಬೇಕಂದ್ರೆ ಟೈಮು ಇಲ್ಲಿ ನೋಡ್ರಿ ಇಲ್ಲಿ ಬರೀತಾ ಇದ್ದೀನಿ ಓಕೆ ಸೊ 7 to 8 ಓಕೆ ಸೊ ದಿನಾಲು ರಾತ್ರಿ 7 to 8 ಓಕೆ ಸೊ 9 to 10 ಹಿಂಗ್ ಮಾಡ್ಬಿಡೋಣ ಇದು ಕರೆಕ್ಟ್ ಇದೆ ಇಸ್ ಇಟ್ ಕರೆಕ್ಟ್ 7 to 8, 9 to 10 ಕರೆಕ್ಟಾ ಈ ತರ ಮಾಡ್ಬಿಡೋಣ ಎರಡು ಕ್ಲಾಸ್ ಮಾಡೋಣ ಯಾಕಂದ್ರೆ ಕರೆಂಟ್ ಅಫೇರ್ಸ್ ಮತ್ತೆ ಮುಗಿಸ್ಬೇಕಲ್ಲ ಹೀಗೆ ಮುಂದೆ ಬರುವಂತ ಎಲ್ಲ ಎಕ್ಸಾಮ್ಗೂ ನಾವು ಕರೆಂಟ್ ಅಫೇರ್ಸ್ ಮುಗಿಸ್ತೀವಿ ಅಂತ ನಾನು ನಿಮ್ಗೆ ಪ್ರಾಮಿಸ್ ಮಾಡಿದ್ದೀನಿ ಮತ್ತೆ ಅದನ್ನ ಉಳಿಸ್ಕೋಬೇಕಲ್ಲ ಓಕೆ ಸೊ 7 to 8, 9 to 10 ಆ ರೀತಿ ಮಾಡೋಣ ಓಕೆ 7 to 8, 9 to 10 ಪ್ಲಸ್ ಕ್ಲಾಸದ್ದು ಅದಕ್ಕೊಂದು ಟೈಮಿಂಗ್ ಬೇರೆ ಮಾಡೋಣ ಓಕೆ ಸೊ ಅದಕ್ಕೆ ಒಂದು ಟೈಮಿಂಗು ಬೇರೆ ಮಾಡೋಣ ಓಕೆ ಸೊ ಇದು 7 to 8 ಓಕೆ ಸೊ 9 to 10 ಈ ತರ ಮಾಡಿಬಿಡೋಣ ಓಕೆ ಸೊ ಡೈಲಿ ಎರಡು ಓಕೆ ಸೊ ಸ್ಪೆಷಲ್ ಕ್ಲಾಸ್ ಅನ್ನ ಮಾಡ್ಕೊಂಬಿಡೋಣ ಓಕೆ ಆಮೇಲೆ ನಾಳೆಯಿಂದ ಓಕೆ ಸೊ ನಿಮ್ಗೆ ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನು ಬರ್ತಾವೆ ಯೂಟ್ಯೂಬ್ ಅಲ್ಲಿ ಕರೆಂಟ್ ಅಫೇರ್ಸ್ ವಿಡಿಯೋಗಳು ಕೂಡ ಬರ್ತಾ ಇರ್ತಾವ ಸೊ ಅದನ್ನು ಕೂಡ ನೀವು ನೋಡಬಹುದು ಅದರದ್ದು ಕೂಡ ಲಿಂಕ್ ನಾನು ಆಫೀಸರ್ ಸಡ್ಡಾದಲ್ಲಿ ಹಾಕಿರ್ತೀನಿ ಓಕೆ ಸೊ ಕರೆಂಟ್ ಅಫೇರ್ಸ್ ವಿಡಿಯೋಸ್ ಏಟ್ ಟು ಟೆನ್ ಆತಂದ್ರೆ ಬೇಕಂದ್ರೆ 8 to 10 ಅನ್ನೇ ತಗೊಳ್ಳೋಣ ನಡೀತೈತಿ ಏನ್ ಪ್ರಾಬ್ಲಮ್ ಇಲ್ಲ ಓಕೆ ಸೊ ತಗೊಂಡ್ ನೋಡೋಣ ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಓಕೆ ಸೊ ಒಮ್ಮೊಮ್ಮೆ ಬೇಜಾರನೂ ಆಗ್ತದೆ ಕೆಲವು ಜನರಿಗೆ ಸೊ ಅದಕ್ಕೆ ಓಕೆ ಸೊ ಒಂದು ಸ್ವಲ್ಪ ರೆಸ್ಟ್ ಕೊಟ್ಟು ಮತ್ತೆ ಆಮೇಲೆ ತಗೊಳ್ಳೋಣ ಹಂಗಾದ್ರೂ ಮಾಡೋಣ
ಓಕೆ. ಹಾ, ಸೊ ಶುರು ಮಾಡೋಣ. ಹಾ, ಶುರು ಮಾಡೋಣ, ಕ್ಲಾಸ್ ಶುರು ಮಾಡೋಣ. ಕ್ಯಾನ್ ವಿ ಸ್ಟಾರ್ಟ್ ದ ಕ್ಲಾಸ್ ರೈಟ್ ನೌ? ಎಲ್ಲರೂ ಜಾಯ್ನ್ ಆಗಿದ್ದೀರಿ ಆಲ್ಮೋಸ್ಟು. ಸೌಂಡ್ ಕ್ಲಿಯರ್ ಇದೆ? ಸೌಂಡ್ ಕ್ಲಿಯರ್ ಇತ್ತು, ಸ್ಲೈಡ್ ಕಾಣಿಸ್ತಾ ಇತ್ತು, ಫೋಟೋ ಕಾಣಿಸ್ತಾ ಇತ್ತು, ಎಲ್ಲ ಕರೆಕ್ಟ್ ಆಗಿತ್ತಂದ್ರೆ ಎಸ್ ಅಂತ ಒಂದು ಸಿಂಬಲ್ ಹಾಕ್ರಿ, ಅಥವಾ ಥಂಬ್, ಓಕೆ, ಸೊ ಒಂದು ಥಂಬ್ ಇಂಪ್ರೆಷನ್ ಹಾಕ್ರಿ. ಓಕೆ, ಈ ಥಂಬ್ ಓಡೋದು ನೋಡಿದ್ರೆ, ಲೈಕ್ ಓಡೋದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ತಮಗೆ. ಓಕೆ, ಸೊ ಸಾಕಷ್ಟು ಖುಷಿ ಇದಾರ. ಓಕೆ, ಹಾ, ಓಕೆ ಓಕೆ. ಸೊ ಕ್ಯಾನ್ ವಿ ಸ್ಟಾರ್ಟ್ ದ ಕ್ಲಾಸ್ ವಿತ್ ಅ ಫುಲ್ ಎಂಥೂಸಿಯಾಸಮ್ ಅಂಡ್ ಅ ಫುಲ್ ಜೋಶ್? ಒಂದು ಜೋಶ್ ಮತ್ತೆ ಎಂಥೂಸಿಯಾಸಮ್ ಇಂದ ನಾವು ಶುರು ಮಾಡೋಣ, ಶುರು ಮಾಡೋಣ. ಓಕೆ, ಆರ್ ಯು ಈಗರ್ಲಿ ವೇಟಿಂಗ್ ಫಾರ್ ದ ಕ್ಲಾಸ್? ಆರ್ ಯು ಈಗರ್ಲಿ ವೇಟಿಂಗ್ ಫಾರ್ ದ ನಾಲೆಡ್ಜ್? ಹೌದಾ? ಓಕೆ, ವೆರಿ ಗುಡ್, ವೆರಿ ಗುಡ್. ಶುರು ಮಾಡೋಣ. ಒಂದು ನಿಮಿಷ, ಪಿ ಡಿ ಎಫ್ ನಾನು ತಗೊಂಡ್ಬಿಡ್ತೀನಿ ಇಲ್ಲಿ. ಒನ್ ಮಿನಿಟ್, ಪಿ ಡಿ ಎಫ್ ತಗೋತಾ ಇದ್ದೀನಿ. ಕ್ವಿಕ್ ರಿವಿಷನ್ ಪಾರ್ಟ್ ಒನ್ ಅಲ್ಲಿ ಇನ್ನೂ ಸ್ವಲ್ಪ ಉಳಿದಿದೆ, ಅದು ಮುಗಿದ ಮೇಲೆ ಡೈರೆಕ್ಟ್ ಆಗಿ ಪಾರ್ಟ್ ಟೂಗೆ ನಾವು ಹೋಗೋಣ. ಓಕೆ, ಸೊ ಇಲ್ಲಿ ಇಂಡಿಯಾಸ್ ಲಾರ್ಜೆಸ್ಟ್ ಎಜುಕೇಶನಲ್ ಪ್ಲಾಟ್ಫಾರ್ಮ್ ಅನ್ಅಕಾಡೆಮಿಯಲ್ಲಿ ನಾವು ಈಗಾಗಲೇ ಪಾಠವನ್ನ ಮಾಡ್ತಾ ಇದ್ದೀವಿ. ಸೊ ತಾವು ಸಾಕಷ್ಟು ಜನ ಇಲ್ಲಿ ಸಬ್ಸ್ಕ್ರಿಪ್ಷನ್ ಅನ್ನ ತಗೊಂಡಿರ್ಬೋದು, ಸೊ ಸಬ್ಸ್ಕ್ರಿಪ್ಷನ್ ಅನ್ನ ತಗೊಳ್ರಿ. ನಾನು ಈಗಾಗಲೇ ಇಲ್ಲಿ ಜಿಯೋಗ್ರಫಿ ಕ್ಲಾಸಸ್ ಕೂಡ ಮಾಡ್ತಾ ಇದ್ದೀನಿ, ಇದಾದ್ಮೇಲೆ ಡೈರೆಕ್ಟ್ ಆಗಿ ಎಕನಾಮಿಕ್ಸ್ ಕ್ಲಾಸ್ ಕೂಡ ಶುರು ಆಗ್ತಾ ಇದ್ದವು. ಓಕೆ, ಸೊ ಬಹಳ ಒಂದು ಒಳ್ಳೆಯ ತರಗತಿಗಳು ನಡೀತಾ ಇದಾವೆ. ಈಗಾಗಲೇ ಸುಮಾರು 400 ಅಧಿಕ ಜನ ಇಲ್ಲಿ, ಓಕೆ, ಸೊ ನಮ್ಮ ಸಬ್ಸ್ಕ್ರಿಪ್ಷನ್ ಅನ್ನ ತೆಗೆದುಕೊಂಡಿದ್ದಾರೆ. ತಾವು ತೆಗೆದುಕೊಂಡು ಅದರ ಲಾಭವನ್ನ ಪಡ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು. ಬಹಳಷ್ಟು ಎಕ್ಸಾಮ್ ಇರೋದ್ರಿಂದ ಜಲ್ದಿ ಸಬ್ಸ್ಕ್ರಿಪ್ಷನ್ ತಗೊಳ್ರಿ. ಹಾ, ಭಾರತ ಚೀನಾ ಅನೌಪಚಾರಿಕ ಶೃಂಗಸಭೆ ಇದನ್ನಂತೂ ನಾವು ಮಾಡಿದ್ದೀವಿ. ಶನಿ ಗ್ರಹಕ್ಕೆ 20 ಹೊಸ ಉಪಗ್ರಹಗಳು, ಇದನ್ನು ಕೂಡ ಮಾಡಿದ್ವಿ. ನೆಕ್ಸ್ಟ್, ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್, ಇದನ್ನ ನೋಡ್ತಾ ಇರೋದು 2019-20 ಪ್ರಚಲಿತ ವಿದ್ಯಮಾನಗಳು, ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ನಿಮ್ಗೆ ಈಗಾಗಲೇ ನಾನು ಹೇಳಿದ್ದೀನಿ, ಇವತ್ತು ಇದು ಮುಗಿತೈತಿ, ಇವತ್ತು ಇದು ಪಾರ್ಟ್ ಒನ್ ಇದೆ, ಇದು ಮುಗಿದು ಪಾರ್ಟ್ ಟೂ ಕೂಡ ಇವತ್ತು ನಾನು ಶುರು ಮಾಡ್ತೀನಿ. ಸೊ ಇಲ್ಲಿ ಈ ಪಾರ್ಟ್ ಒನ್ ಮುಗಿದ ತಕ್ಷಣ ಇದ್ರದ್ದೇನು ಈಗ ಸ್ಲೈಡ್ ಐತಲ್ಲ, ಈ ಸ್ಲೈಡ್ ಅನ್ನೇ ಡೈರೆಕ್ಟ್ ಆಗಿ ನಾನು ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ. ಓಕೆ, ಸೊ ಸ್ಲೈಡ್ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು, ಆಫೀಸರ್ಸ್ ಅಡ್ಡ. ಓಕೆ, ಸೊ ಟೆಲಿಗ್ರಾಮ್ ಚಾನಲ್, ಎಲ್ಲರೂ ಅದರೊಳಗಡೆ ಇದ್ದೀರಿ, ಹೌದಾ? ನಿಮ್ಮೆಲ್ಲರಿಗೂ ಬಹಳ ಪ್ರೀತಿಯ ಚಾನಲ್ ಅದು, ನಿಮ್ಮ ಚಾನಲ್ ಅದು. ಓಕೆ, ಹಾ, ವೆರಿ ಗುಡ್, ವೆರಿ ಗುಡ್. ಓಕೆ, ಸೊ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದ್ರದ್ದು ಪಿ ಡಿ ಎಫ್ ಹಾಕಿರ್ತೀನಿ, ನೀವು ಅಲ್ಲಿಂದ ಪಿ ಡಿ ಎಫ್ ಅನ್ನ ಡೌನ್ಲೋಡ್ ಮಾಡ್ಕೊಳಕ್ಕೆ ಸಾಧ್ಯ ಆಗಿರ್ಬೇಕು. ಓಕೆ, ಸೊ ಇಲ್ಲಿ ನೋಡಿ, ಇವತ್ತು ಇತ್ತೀಚೆಗೆ ಜಗತ್ತಿನೊಳಗಡೆ ಅತ್ಯಂತ ವೇಗವಾಗಿ ಓಡುವಂತ ಒಂದು ಇರುವೆ, ಇರುವೆ ಅಂತಂದ್ರೆ ಆಂಟ್, ಅತ್ಯಂತ ವೇಗವಾಗಿ ಓಡುವಂತ ಒಂದು ಇರುವೆ ಆಫ್ರಿಕಾದ ಸಹರಾ ಮರುಭೂಮಿಯಲ್ಲಿ ಕಂಡು ಬಂದ, ಅದು ಇಡೀ ಜಗತ್ತಿನಾಗನೇ ಅತಿ ವೇಗವಾಗಿ ಓಡುವಂತ ಒಂದು ಇರುವೆ. ಸೊ ಅದನ್ನ ಸಹರನ್ ಸಿಲ್ವರ್ ಆಂಟ್ ಅಂತ ಕರೀತಾರ. ನಾಳೆ ನಿಮ್ಗೆ ಇದು ಕ್ವಶನ್ ಕೂಡ ಕೇಳಬಹುದು. ಓಕೆ, ಸೊ ನಾಳೆ ಇದು ಕ್ವಶನ್ ಕೂಡ ಕೇಳಬಹುದು, ಸಹರನ್ ಸಿಲ್ವರ್ ಆಂಟ್ ಅಂತ ಕರಿತೀವಿ, ಸಹರಾ ಸಿಲ್ವರ್ ಆಂಟ್. ಓಕೆ, ಸೊ ಇದನ್ನ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಳಕ್ ಸಾಧ್ಯ ಆಗಿರ್ಬೇಕು, ಸಹರನ್ ಸಿಲ್ವರ್ ಆಂಟ್. ಓಕೆ, ಆಫ್ರಿಕಾದಲ್ಲಿ ಬರೋ ಇದು ಕೂಡ ನಾಳೆ ನಿಮಗೆ ಕ್ವಶನ್ ಆಗಿ ಬರುವಂತ ಸಾಧ್ಯತೆಗಳಿವೆ. ಇನ್ನ ನೆಕ್ಸ್ಟ್, ಈ ವರ್ಷ ಸ್ವಲ್ಪ ಬಹಳ ಸುದ್ದಿಯನ್ನ ಮಾಡಿದಂತದ್ದು ಯಾವುದಂತಂದ್ರೆ ಗ್ರೀನ್ ಕ್ರ್ಯಾಕರ್ಸ್ ಅಂತ ಕರಿತೀವಿ, ಹಸಿರು ಪಟಾಕಿಗಳು. ಯಾಕಂದ್ರೆ ಇತ್ತೀಚೆಗೆ ಏನಾಯ್ತು, ದೆಹಲಿ ಒಳಗಡೆ ನಿಮ್ಗೆಲ್ಲ ಗೊತ್ತೇ ಇದೆ, ವರ್ಲ್ಡ್ಸ್ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಒಳಗಡೆ ನಮ್ಮ ನವದೆಹಲಿ ಬಂತು, ಅಂದ್ರೆ ಜಗತ್ತಿನ ಅತ್ಯಂತ ಮಾಲಿನ್ಯಕಾರಕ ನಗರಗಳಲ್ಲಿ ದೆಹಲಿ ಕೂಡ ಬಂತು. ಸೊ ಹೀಗಾಗಿ ದೆಹಲಿ ಗವರ್ಮೆಂಟ್ ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಂಡ್ರು, ಅದರೊಳಗಡೆ ಸುಪ್ರೀಂ ಕೋರ್ಟ್ ಕೂಡ ಗ್ರೀನ್ ಕ್ರ್ಯಾಕರ್ಸ್ ಅನ್ನ ಅಲೋ ಮಾಡಿದ್ರು. ಗ್ರೀನ್ ಕ್ರ್ಯಾಕರ್ಸ್ ಅಂತಂದ್ರೆ ಹಸಿರು ಪಟಾಕಿಗಳು ಅಂತ ಹೇಳಿ ಕರಿತೀವಿ. ಕಾನ್ಪುರ್, ಹಾ, ಕಾನ್ಪುರ್ ಅಲ್ಲೇನು ಇರ್ಬೋದು, ಕಾನ್ಪುರ್ ಇರ್ಬೋದು, ಗಾಜಿಯಾಬಾದ್ ಇರ್ಬೋದು, ದೆಹಲಿ ಇರ್ಬೋದು, ಬಹಳ ನಗರಗಳು ಇದ್ರೊಳಗಡೆ ಇದಾವೆ. ಸ್ಟ್ರಕ್ ಆಗ್ತಾ ಇದೆ, ಹೌದಾ? ಯಾರೋ ಮೆಸೇಜ್ ಮಾಡ್ತಾ ಇದ್ರ, ಸ್ಟ್ರಕ್ ಆಗ್ತಾ ಇದೆ? ಇಲ್ಲಲ್ಲ, ಕ್ಲಿಯರ್ ಆಗಿದೆ ಎಲ್ಲ, ಎವ್ರಿಥಿಂಗ್ ಈಸ್ ಓಕೆ. ಓಕೆ ಓಕೆ ಅಂತ ಇದ್ರೆ ಓಕೆ ಅಂತ, ಇಲ್ಲಾಂದ್ರೆ ಒಂದು ಥಂಬ್ ಇಂಪ್ರೆಷನ್ ಹಾಕ್ರಿ. ಎಲ್ಲ ಕರೆಕ್ಟ್ ಆಗಿದೆ ಅಲ್ಲ, ಎವ್ರಿಥಿಂಗ್ ಈಸ್ ಆಲ್ ರೈಟ್, ವೆರಿ ಗುಡ್, ವೆರಿ ಗುಡ್, ಎವ್ರಿಥಿಂಗ್ ಈಸ್ ಆಲ್ ರೈಟ್. ಹಾ, ವೆರಿ ಗುಡ್, ವೆರಿ ಗುಡ್. ಓಕೆ, ಸೊ ಈಗ ಏನಾಗ್ತಾ ಇದೆ ಅಂತಂದ್ರೆ, ಸೊ ಡೆವಲಪ್ಡ್ ಬೈ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಇಂಡಸ್ಟ್ರಿಯಲ್ ರಿಸರ್ಚ್, ಗ್ರೀನ್ ಕ್ರ್ಯಾಕರ್, ಹಸಿರು ಪಟಾಕಿಗಳು. ಈಗ ನಮ್ಮ ಪಟಾಕಿಗಳು ಏನಿದಾವಂತಂದ್ರೆ, ಇವು ಸಾಕಷ್ಟು ಸಲ್ಫರ್ ಡೈಆಕ್ಸೈಡ್ ಇರ್ಬೋದು, ಸಲ್ಫರ್ ಮೊನಾಕ್ಸೈಡ್ ಇರ್ಬೋದು,
ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಬಹಳಷ್ಟು ವಿಷಕಾರಿ ಅನಿಲಗಳನ್ನು ಹೊರಹಾಕ್ತವೆ. ಸೊ ಹೀಗಾಗಿ ಈ ಪಟಾಕಿಗಳನ್ನು ಕಡಿಮೆಗೊಳಿಸಿ ಮುಂದಿನ ದಿನಗಳಲ್ಲಿ ಹಸಿರು ಪಟಾಕಿಗಳನ್ನು ತರಬೇಕು. ಸೊ ಗ್ರೀನ್ ಕ್ರ್ಯಾಕರ್ಸ್ ಅನ್ನು ತರಬೇಕು ಅನ್ನೋದು ಏನಂತಂದರೆ ಒಂದು ಉದ್ದೇಶ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಇದನ್ನು ಅಲೋ ಮಾಡಿದ್ರು. ಮತ್ತು ಗ್ರೀನ್ ಕ್ರ್ಯಾಕರ್ಸ್ ಅನ್ನು ಯಾರು ತಯಾರು ಮಾಡಿದರು? ಗ್ರೀನ್ ಕ್ರ್ಯಾಕರ್ಸ್ ತಯಾರು ಮಾಡಿದವರು ಯಾರು ಅಂತಂದರೆ ದಟ್ ಈಸ್ ಡೆವಲಪ್ಡ್ ಬೈ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತೇಳಿ ಕರೀತು. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ದಟ್ ಈಸ್ ರಿಸರ್ಚ್, ಸಿ ಎಸ್ ಐ ಆರ್ ಅಂತ ಕೂಡ ಕರಿತೀವಿ. ಸಿ ಎಸ್ ಐ ಆರ್ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಸೊ ಇವ್ರು ಏನ್ ಮಾಡಿದ್ರು ಅಂತಂದ್ರೆ, ಸೊ ಇದನ್ನ ತೆಗೆದುಕೊಂಡು ಬಂದ್ರು. ಯಾವ್ದನ್ನ? ಗ್ರೀನ್ ಕ್ರ್ಯಾಕರ್ಸ್. ನಾಳೆ ಪಕ್ಕಾ ಕ್ವಶನ್ ಬರ್ತೈತೆ ನಿಮ್ಗೆ, ಡೆಫಿನೆಟ್ಲಿ ಕ್ವಶನ್ ಬರ್ತೈತೆ. ಗ್ರೀನ್ ಕ್ರ್ಯಾಕರ್ಸ್ ಹಸಿರು ಪಟಾಕಿಗಳು ಬಹಳ ಸದ್ದು ಮಾಡಿದ್ರು. ಮತ್ತೆ ಅದರೊಳಗಡೆ ನಮ್ಮ ಭಾರತ ಸರ್ಕಾರ ಏನ್ ಮಾಡಿತ್ತು ಅಂತಂದ್ರೆ, ಓಕೆ ಸ್ವತಃ ಗ್ರೀನ್ ಕ್ರ್ಯಾಕರ್ಸ್ ಅಂತಂದ್ರೆ ಕನ್ನಡದಲ್ಲಿ ಬಾಕಿ ಇದೆ. ಏನ್ ಬಾಕಿ ಇದೆ ದುಂಡಪ್ಪ? ಕನ್ನಡದಲ್ಲಿ ಏನ್ ಬಾಕಿ ಇದೆ? ಹಾ, ಸೊ ಆರಾಮಾಗಿ ಕುತ್ಕೊಂಡು ಕೇಳಿಸ್ಕೊಡ್ರಿ. ಓಕೆ, ಸೊ ಆರಾಮಾಗಿ ಕುತ್ಕೊಂಡು ಕೇಳಿಸ್ಕೊಡ್ರಿ. ಯಾರ್ಯಾರು ಜಾಯ್ನ್ ಆಗ್ತಾ ಇದಾರಲ್ಲ ಅವರೆಲ್ಲ ಜಾಯ್ನ್ ಆಗ್ಲಿ, ಆರಾಮಾಗಿ ಜಾಯ್ನ್ ಆಗ್ಲಿ. ನೀವು ಅರಿ ಮಾಡಕ್ ಹೋಗ್ಬೇಡ್ರಿ, ನೀವು ಆರಾಮಾಗಿ ಕುತ್ಕೊಂಡು ಕೇಳಿಸ್ಕೊಡ್ರಿ, ಕೇಳಿಸ್ಕೋಬೋದಲ್ಲ. ಓಕೆ, ನಿಮಗೆ ಇಲ್ಲಿ ಹೇಳೋ ವಿಷಯ ನಿಮಗೆ ಲೈಕ್ ಆಯ್ತು ಅಂತಂದ್ರೆ ಜಸ್ಟ್ ಒಂದು ಲೈಕ್ ಬಟನ್ ಪ್ರೆಸ್ ಮಾಡ್ರಿ ಅಷ್ಟೇ, ಅದನ್ನ ಬಿಟ್ಟು ಬೇರೆ ಏನು ಮಾಡಕ್ ಹೋಗ್ಬೇಡ್ರಿ. ಆರಾಮಾಗಿ ಕುತ್ಕೊಂಡು ಕೇಳಿಸ್ಕೊಡ್ರಿ. ಆ ಕೆಲವು ಜನ ಈಗ ಜಾಯ್ನ್ ಆಗ್ತಾ ಇದಾರೆ, ಜಾಯ್ನ್ ಆದ ಕೂಡ ರಿಪೀಟ್ ಅಂತ ಇದಾರೆ ಅವರು. ಓಕೆ, ಸೊ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾನು ರಿಪೀಟ್ ಮಾಡ್ತೀನಿ, ನೀವು ಸ್ವಲ್ಪ ಬೇಗ ಜಾಯ್ನ್ ಆಗ್ಬೇಕು. ಓಕೆ, ಏನಿಲ್ಲ, ಏನು ಕಟ್ ಆಗ್ತಾ ಇಲ್ಲ ಅನ್ನಪೂರ್ಣ. ಓಕೆ, ಸೊ ಅನ್ನಪೂರ್ಣ ಅವರೇ, ಯಾವುದು ಕಟ್ ಆಗ್ತಾ ಇಲ್ಲ, ಸೊ ಕರೆಕ್ಟ್ ಆಗಿ ಬರ್ತಾ ಇದೆ. ಸ್ವಲ್ಪ ಅಲ್ಲಿ ನಿಮ್ಮಲ್ಲಿ ಏನೋ ಸ್ವಲ್ಪ ಮೊಬೈಲ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ನಾನು ಅನ್ಕೋತೀನಿ. ಓಕೆ, ಸೊ ಎಲ್ಲರಿಗೂ ಪ್ರಾಬ್ಲಮ್ ಇದ್ದಿದ್ರೆ ಇಲ್ಲಿ ಗೊತ್ತಾಗ್ತೈತಿ, ಎಲ್ಲರೂ ಮೆಸೇಜ್ ಮಾಡ್ತಾರ. ಸೊ ಒಬ್ರು ಇಬ್ರು ಜನ ಮೆಸೇಜ್ ಮಾಡಿದ್ರು ಅಂತಂದ್ರೆ ಬಹುಶಃ ಅಲ್ಲೇನೋ ಮಿಸ್ಟೇಕ್ ಇರೋಕ್ಕೆ ಸಾಧ್ಯ. ಓಕೆ, ಸೊ ಹಾ, ಇರಲಿ ಇರಲಿ. ಹಾ, ಸೊ ನೆಕ್ಸ್ಟ್. ಓಕೆ, ಸೊ ಈ ಗ್ರೀನ್ ಕ್ರ್ಯಾಕರ್ಸ್ಗೆ ಹೆಸರನ್ನ ಕೊಟ್ಟರು. ಏನ್ ಹೆಸರನ್ನ ಕೊಟ್ಟರು ಈ ಗ್ರೀನ್ ಕ್ರ್ಯಾಕರ್ಸ್ಗೆ? ಏನ್ ಹೆಸರನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಸೇಫ್ ವಾಟರ್ ರಿಲೀಸರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಶ್ವಾಸ, ಹಿಂದಿ ಒಳಗಡೆ ಶ್ವಾಸ. ಶ್ವಾಸ ಅಂತಂದ್ರೆ ನಾವು ಶ್ವಾಸ ಏನ್ ತಗೋತೀವಲ್ಲ ಅದು ಉಸಿರು. ನೆಕ್ಸ್ಟ್ ಸೇಫ್ ಥರ್ಮೈಟ್ ಕ್ರ್ಯಾಕರ್ ಅಂತ ಕೂಡ ಕರೀತಾರೆ. ಸೇಫ್ ಥರ್ಮೈಟ್ ಕ್ರ್ಯಾಕರ್, ಇದಕ್ಕೆ ಸ್ಟಾರ್ ಅಂತ ಹೆಸರು ಕೊಟ್ಟು. ಸೇಫ್ ಮಿನಿಮಲ್ ಅಲ್ಯೂಮಿನಿಯಂ, ಓಕೆ, ಸೊ ಸಫಲ್ ಅಂತ ಹೆಸರಿಟ್ಟು. ನೆಕ್ಸ್ಟ್ ಬೇರಿಯಂ ನೈಟ್ರೇಟ್, ಓಕೆ, ಸೊ ಬೇರಿಯಂ ನೈಟ್ರೇಟ್ ಅನ್ನ ರಿಪ್ಲೇಸ್ ಮಾಡಿ, ಓಕೆ, ಸೊ ಇವನ್ನೆಲ್ಲವನ್ನ ತೆಗೆದುಕೊಂಡು ಬಂದ್ರು. ಅಂದ್ರೆ ಬೇರಿಯಂ ನೈಟ್ರೇಟ್ ಅನ್ನೋದು ಬಹಳ ವಿಷಕಾರಿಯಾದಂತ ಒಂದು ವಸ್ತು. ಇದು ಮನುಷ್ಯನ ದೇಹವನ್ನ ಸೇರ್ಕೊಂಡ್ರು ಅಂತಂದ್ರೆ ಬೇರಿಯಂ ಇಂದ ಹೃದಯ ಸಂಬಂಧಿತ ಕಾಯಿಲೆಗಳು ಬರ್ತಾವ, ಮತ್ತೆ ನರವ್ಯೂಹಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಬರ್ತವೆ. ಇವನ್ ಪಾರ್ಕಿನ್ಸನ್ಸ್ ಡಿಸೀಸ್ ಕೂಡ ಬರ್ಬೋದು, ಪಾರ್ಶ್ವವಾಯು ಕೂಡ ಆಗ್ಬೋದು. ಅಂದ್ರೆ ಇವೆಲ್ಲ, ಓಕೆ, ಸೊ ಬೇರಿಯಂ ನೈಟ್ರೇಟ್ ಇರ್ಬೋದು, ಕಾರ್ಬನ್ ಮೊನಾಕ್ಸೈಡ್ ಇರ್ಬೋದು, ಡೈಆಕ್ಸೈಡ್ ಇರ್ಬೋದು, ಇವೆಲ್ಲ ಪಟಾಕಿ ಒಳಗಡೆ ಇರೋದು. ಇವೆಲ್ಲ ಇನ್ಮೇಲೆ ವಿಷ ಅನಿಲಗಳು ಕಡಿಮೆ ಆಗ್ಲಿ, ಓಕೆ, ಸೊ ಜನರಿಗೆ ಒಳ್ಳೇದಾಗ್ಲಿ ಅಂತೇಳಿ ಶ್ವಾಸ, ಸ್ಟಾರ್, ಸಫಲ್ ನೆನ್ಬಿಟ್ಕೋಬೇಕು. ಮೂರು ನೆನ್ಬಿಟ್ಕೊಂಡಿರ್ಬೇಕು, ಡೆಫಿನೆಟ್ಲಿ ಕ್ವಶನ್ ಅಲ್ಲಿ ಕೇಳ್ತಾರೆ. ಸೊ ಶ್ವಾಸ ಅಂತಂದ್ರೆ ಸೇಫ್ ವಾಟರ್ ರಿಲೀಸರ್, ಸೇಫ್ ಥರ್ಮೈಟ್ ಕ್ರ್ಯಾಕರ್ ಸ್ಟಾರ್, ಸೇಫ್ ಅಲ್ಯೂಮಿನಿಯಂ, ಓಕೆ, ಸೊ ಸೇಫ್ ಮಿನಿಮಲ್ ಅಲ್ಯೂಮಿನಿಯಂ, ದಟ್ ಇಸ್ ಸಫಲ್. ಸೊ ಈ ಮೂರು ನಿಮ್ಗೆ ಗೊತ್ತಿರಕ್ಕೆ ಸಾಧ್ಯ ಆಗಿರಬೇಕು. ಅದರ ಜೊತೆಗೆ ಈ ಗ್ರೀನ್ ಕ್ರ್ಯಾಕರ್ಸ್ಗೆ ಪಟಾಕಿಗಳನ್ನ ಕೂಡ ಇವಕ್ಕೆ ಏನ್ ಮಾಡಿದಾರೆ, ಕ್ಯೂ ಆರ್ ಕೋಡ್ ಅಂತ ಮಾಡಿದ್ದಾರೆ. ಕ್ಯೂ ಆರ್ ಕೋಡ್ ಕೇಳಿದಿರ್ಲು, ಕ್ಯೂ ಆರ್ ಕೋಡ್ ನೋಡಿದಿರಿ? ಕ್ಯೂ ಆರ್ ಕೋಡ್ ನೋಡಿದಿರಿ? ಎಲ್ಲರೂ ನೋಡಿದಿರಿ? ಹಾ, ಕ್ಯೂ ಆರ್ ಕೋಡ್, ವೆರಿ ಗುಡ್. ಕ್ಯೂ ಆರ್ ಅಂತಂದ್ರೇನು? ಕ್ಯೂ ಆರ್ ಅಂತಂದ್ರೇನು? ಕ್ಯೂ ಆರ್ ಕ್ವಿಕ್ ರೆಸ್ಪಾನ್ಸ್, ವೆರಿ ಗುಡ್. ಸತೀಶ್ ಹೇಳ್ತಾ ಇದ್ದಾರೆ ಕ್ವಿಕ್ ರೆಸ್ಪಾನ್ಸ್. ಕ್ಯೂ ಆರ್ ಅಂತಂದ್ರೆ ಕ್ವಿಕ್ ರೆಸ್ಪಾನ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಕೂಡ ಮಾಡಿದ್ವಿ. ಅಂದ್ರೆ ಕ್ವಿಕ್ ಆಗಿ ನಮಗೆ ಅದು ಎಲ್ಲಿ ತಯಾರಾಗಿದೆ, ಏನಾಗಿದೆ, ಮತ್ತೆ ನಿಜವಾಗ್ಲೂ ಇದು ಗ್ರೀನ್ ಕ್ರ್ಯಾಕರ್ ಹೌದು ಅಲ್ಲೋ ಎಲ್ಲವನ್ನ ತಿಳ್ಕೋಬೇಕು. ಇವನ್ನೆಲ್ಲಾನು ತಿಳ್ಕೊಳಕ್ ಏನಂತಂದ್ರೆ ಈ ರೀತಿಯಾದಂತ ಒಂದು ಪ್ಲಾನ್ ಅನ್ನ ನಮ್ಮ ಗವರ್ಮೆಂಟ್ ಮಾಡಿದ್ರು. ಇದರ ಜೊತೆಗೆ ಎನಿ ಕೈಂಡ್ ಆಫ್ ಫೈರ್ ಕ್ರ್ಯಾಕರ್ಸ್ ಆರ್ ರೆಗ್ಯುಲೇಟೆಡ್ ಬೈ ಪೆಟ್ರೋಲಿಯಂ ಅಂಡ್ ಎಕ್ಸ್ಪ್ಲೋಸಿವ್ ಸೇಫ್ಟಿ ಆರ್ಗನೈಸೇಷನ್. ನಾಳೆ ನಿಮಗೆ ಕೇಳ್ತಾರೆ ಎಲ್ಲಾ ಕ್ರ್ಯಾಕರ್ಸ್. ಓಕೆ, ಸೊ ಇವರು ನಾವು ನಾರ್ಮಲ್ ಪಟಾಕಿ ಅನ್ನಿಸ್ತೀವಲ್ಲ, ನಾರ್ಮಲ್ ಪಟಾಕಿ ಇರ್ಬೋದು ಅಥವಾ ಈ ಗ್ರೀನ್ ಕ್ರ್ಯಾಕರ್ಸ್ ಇರ್ಬೋದು, ಹಸಿರು ಪಟಾಕಿಗಳಿರ್ಬೋದು, ಈ ಎಲ್ಲಾ ಪಟಾಕಿಗಳನ್ನ ನಿಯಂತ್ರಣ ಯಾರು ಮಾಡೋದು? ಇದ್ರೊಳಗೆ ಇದನ್ನ ಯಾವ ಟೈಮಲ್ಲಿ ಹಾರಿಸ್ಬೇಕು, ಯಾವ ಟೈಮಲ್ಲಿ ಹಾರಿಸ್ಬಾರ್ದು, ಇದಕ್ಕೆ ಏನೇನು ಮಾನದಂಡಗಳಿರ್ಬೇಕು, ಯಾರು ಮಾರಾಟ ಮಾಡಬೇಕು, ಮಾರಾಟ ಮಾಡಬೇಕಾದಾಗ ಆ ಅಂಗಡಿ ಮುಂಗಟ್ಟುಗಳು ಯಾವ ಜಾಗದಲ್ಲಿ ಇರ್ಬೇಕು, ಮತ್ತು ಅವ್ರು ಎಷ್ಟು ದುಡ್ಡನ್ನ ಗೌರ್ಮೆಂಟ್ಗೆ ಆ ಸಂದರ್ಭದಲ್ಲಿ ಕೊಡಬೇಕು, ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು,
ಓಕೆ. ಸೊ ಇದೆಲ್ಲನೂ ಏನಂತಂದ್ರೆ ಯಾರು ರೆಗ್ಯುಲೇಟ್ ಮಾಡೋದು, ಪೆಟ್ರೋಲಿಯಂ ಅಂಡ್ ಎಕ್ಸ್ಪ್ಲೋಸಿವ್ ಸೇಫ್ಟಿ ಆರ್ಗನೈಸೇಷನ್, ವೆರಿ ಇಂಪಾರ್ಟೆಂಟ್. ಒಂದು ಕಡೆ ನೀವು ಇದನ್ನ ಬರೆದಿಟ್ಕೊಳ್ರಿ, ಪೆಟ್ರೋಲಿಯಂ ಅಂಡ್ ಎಕ್ಸ್ಪ್ಲೋಸಿವ್ ಸೇಫ್ಟಿ ಆರ್ಗನೈಸೇಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಇಟ್ ಈಸ್ ಅ ರೆಗ್ಯುಲೇಟೆಡ್ ರೆಗ್ಯುಲೇಟರಿ ಅಥಾರಿಟಿ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಅಂಡರ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅನ್ನೋದು ಒಂದು ಸಚಿವಾಲಯ. ಓಕೆ. ಹಾ, ಬೇರಿಯಂ ನೈಟ್ರೇಟ್ ರೀಪ್ಲೇಸ್ ಅಂತ ಅಂದ್ರೆ ಏನಂತ ಕೇಳ್ತಾ ಇದ್ದಾರೆ ಶ್ರೀಕಾಂತ್. ಬೇರಿಯಂ ನೈಟ್ರೇಟು ಮೊದಲು ಪಟಾಕಿಗಳಿಂದ ಹೊರಗಡೆ ಬರ್ತಾ ಇತ್ತು, ಈ ಬೇರಿಯಂ ನೈಟ್ರೇಟ್ ಬದಲಾಗಿ ಈಗ ಸ್ವಲ್ಪ ಪ್ರಮಾಣದಲ್ಲಿ ಏನಾಗ್ತಾ ಇದೆ, ವಾಟರ್ ರಿಲೀಸ್ ಆಗೋದು ಮತ್ತೆ ಸ್ವಲ್ಪ ಹೀಟ್ ರಿಲೀಸ್ ಆಗೋದು. ಅಂದ್ರೆ ಈ ಪಾಯ್ಸನಸ್ ಗ್ಯಾಸ್, ವಿಷಕಾರಿ ಅನಿಲಗಳ ಬದಲಾಗಿ ಬೇರೆ ವಸ್ತುಗಳು ಹೊರಗಡೆ ಬರ್ತಾವ. ಬೇರಿಯಂ ನೈಟ್ರೇಟು ನರವ್ಯೂಹಕ್ಕೆ ತೊಂದರೆ ಮಾಡೋದ್ರಿಂದ ಅದರ ಪ್ರಮಾಣವನ್ನ ಆಲ್ಮೋಸ್ಟ್ ಕಡಿಮೆ ಮಾಡಿದರ, ಸಿಗ್ನಿಫಿಕೆಂಟ್ಲಿ ಇಟ್ ಹ್ಯಾಸ್ ಬೀನ್ ರೆಡ್ಯೂಸ್ಡ್. ಹೌದಾ? ಓಕೆ ಓಕೆ. ಸೊ ನೋಡ್ರಿ, ಎಲ್ಲ ಪಟಾಕಿಗಳು ಯಾರು ನಿಯಂತ್ರಣ ಮಾಡೋದು, ಪೆಟ್ರೋಲಿಯಂ ಅಂಡ್ ಎಕ್ಸ್ಪ್ಲೋಸಿವ್ ಸೇಫ್ಟಿ ಆರ್ಗನೈಸೇಷನ್. ನೆಕ್ಸ್ಟ್ ಅದು ಯಾರ ಅಂಡರ್ ಬರೋದು, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಅಂಡರ್ಸ್ಟುಡ್? ಅರ್ಥ ಆಗ್ತಾ ಇದೆ? ಒಂದ್ ಕಡೆ ಕರೆಕ್ಟ್ ಆಗಿ ಬರೆದಿಟ್ಕೊಳಕ್ ಸಾಧ್ಯ ಆಗಿರ್ಬೇಕಿದ್ನೆಲ್ಲ. ವೆರಿ ಗುಡ್, ವೆರಿ ಗುಡ್. ಹಾ, ವೆರಿ ಗುಡ್. ಬಹಳ ಜನ ಈಗ ಇನ್ನು ಬಹಳ ಜನ ಜಾಯ್ನ್ ಆಗ್ತಾ ಇದಾರ. ಓಕೆ. ಸೊ ಬೇಗ ಬೇಗ ಸ್ವಲ್ಪ ಜಾಯ್ನ್ ಆಗಕ್ ಸಾಧ್ಯ ಆಗಿರ್ಬೇಕು, ಸ್ವಲ್ಪ ಜಲ್ದಿ ಬರ್ರಿ. ಇವತ್ತು ನಾನು ಒಂದು 15 ನಿಮಿಷ ಮೊದ್ಲೇನೆ ಅದನ್ನ ಲಿಂಕ್ ಹಾಕಿದ್ದೆ ಆಫೀಸರ್ಸ್ ಅಡ್ಡದಲ್ಲಿ, ನಾಳೆನು ಹಂಗೆ ಮಾಡ್ತೀನಿ. ನನ್ನ ಕ್ಲಾಸ್ ಶುರು ಆಗೋಕ್ಕಿಂತ 20 ನಿಮಿಷ ಮೊದ್ಲೇನೆ ನಾನು ಲಿಂಕ್ ಹಾಕಿರ್ತೀನಿ. ಕರೆಕ್ಟ್ ಆಗಿ ನೀವು ಜಾಯ್ನ್ ಆಗಕ್ ಸಾಧ್ಯ ಆಗಿರ್ಬೇಕು. ಜಾಯ್ನ್ ಆಗ್ಬೋದಲ್ಲ ಕರೆಕ್ಟ್ ಟೈಮಿಗೆ? ಹೌದಾ, ಜಾಯ್ನ್ ಆಗ್ಬೋದಲ್ಲ? ಹಾ, ಓಕೆ ಓಕೆ. ಬಹಳ ಖುಷಿ ಇದಾರೆ ಎಲ್ಲರು ಈ ಟೈಮಿಗೆ. ಓಕೆ. ಸೊ ಟೈಮ್ ಚೆನ್ನಾಗಿದೆ ತಗೊಳ್ರಿ ಇದು. ಓಕೆ. ಸೊ ಬಹಳ ಕರೆಕ್ಟ್ ಆಗಿದೆ ಟೈಮು. ಸೊ ಸಾಕಷ್ಟು ಜನ ಇದಾರ. ಸೊ ನಾಳೆಯಿಂದನೂ 9-10 ಕಂಟಿನ್ಯೂಸ್ ಇಟ್ಬಿಡೋಣ. ಬೇಕಂದ್ರೆ ಇನ್ನೊಂದು ಕ್ಲಾಸ್ 7:30-8:30 ಮಾಡೋಣ. 9-10 ಮಾಡೋಣ. ಹಂಗೆ ಮಾಡೋಣ. ನಾಳೆಯಿಂದ 7:30-8:30, 9-10 ಹಂಗೆ ಮಾಡ್ಬಿಡೋಣ. ಹೌದಾ? ಎಲ್ಲರಿಗೂ ಆಗ್ತೈತಲ್ಲ. ಓಕೆ. ಮಾರ್ನಿಂಗ್ ನಾಳೆ ಕ್ಲಾಸ್, ಅದನ್ನೇ ಸಂಜೆಗೆ ಹಾಕೊಂಡ್ಬಿಡೋದು. ಓಕೆ. ಸೊ ಮಾರ್ನಿಂಗು ನಿಮಗೆ ಕರೆಂಟ್ ಅಫೇರ್ಸ್ ಮಾಡಿಬಿಡ್ತೀನಿ. ಓಕೆ. ಕರೆಂಟ್ ಅಫೇರ್ಸ್ ಫ್ರೆಶ್ ಆಗಿ ದಿನಾಲೂ ಕರೆಂಟ್ ಅಫೇರ್ಸ್ ಸಿಕ್ಬಿಡ್ತೀನಿ. ಓಕೆ. ಸೊ ಆ ಥರ ಮಾಡೋಣ. ಓಕೆ ಓಕೆ, ಮುಂದೋಗೋಣ. ಹಾ, ನೆಕ್ಸ್ಟ್. ಹಾ, ಇನ್ನ ವೆರಿ ಇಂಪಾರ್ಟೆಂಟ್, ಅಲ್ ಬಗ್ದಾದಿ. ಓಕೆ. ಸೊ ಅಲ್ ಬಗ್ದಾದಿ ಇವನ ಹೆಸರನ್ನ ನೀವು ಈಗಾಗಲೇ ಕೇಳಿದ್ದೀರಿ. ಯಾರು? ಅಬು ಬಕ್ರ್ ಅಲ್ ಬಗ್ದಾದಿ ಅಂತ ಕರಿತೀವಿ. ಅಬು ಬಕ್ರ್ ಅಲ್ ಬಗ್ದಾದಿ. ಅಬು ಬಕ್ರ್ ಅಲ್ ಬಗ್ದಾದಿ. ಟೆಲಿಗ್ರಾಮ್ ನೇಮ್ ಹೆಸರು ಆಫೀಸರ್ಸ್ ಅಡ್ಡಾ. ಓಕೆ. ಸೊ ಇಲ್ಲಿ ಬರೀತೀನಿ ನೋಡ್ರಿ, ಆಫೀಸರ್ಸ್ ಅಡ್ಡಾ. ಓಕೆ. ಸೊ ಟೆಲಿಗ್ರಾಮ್ ಚಾನಲ್, ಕೆಲವು ಜನರಿಗೆ ಟೆಲಿಗ್ರಾಮ್ ಗೊತ್ತಿಲ್ಲ. ಸೊ ಯಾರಿಗೆ ಗೊತ್ತಿಲ್ಲ, ಆಫೀಸರ್ಸ್ ಅಡ್ಡಾ ಟೆಲಿಗ್ರಾಮ್ ಚಾನಲ್. ಓಕೆ. ಸೊ ಇಲ್ಲಿ ನೀವು ಎಲ್ಲ ನಿಮಗೆ ಮಾಹಿತಿಗಳು ಸಿಗ್ತವೆ. ಆಲ್ಮೋಸ್ಟ್ ಎಲ್ಲರೂ ಅದಿರಲ್ಲ, ಅದಿರಿಲ್ರಿ ಎಲ್ಲರೂ, ಕೆಲವು ಜನ ಎಲ್ಲಿಗೋ ಒಂದಿಬ್ರು ಮಿಸ್ ಆಗಿರ್ಬೇಕಷ್ಟೇ. ಓಕೆ ಓಕೆ. ನಿಮ್ಮ ನೆಚ್ಚಿನ ಚಾನಲ್ ಇದು ಕಳೆದ. ಓಕೆ. ಸೊ 1.5 ವರ್ಷದಿಂದ, ಹೆಚ್ಚು ಕಡಿಮೆ 2 ವರ್ಷದಿಂದ ನಿಮಗೆ ಪ್ರತಿ ದಿವಸ ಕರೆಂಟ್ ಅಫೇರ್ಸ್ಗಳನ್ನ ಕೊಡ್ತಾ ಬರ್ತಾ ಇದ್ವಿ, ಫುಲ್ ಫ್ರೀ ಆಫ್ ಕಾಸ್ಟ್. ಹೌದಾ? ಹಾ, ಓಕೆ ಓಕೆ ಓಕೆ. ಸೊ ಆಫೀಸರ್ಸ್ ಅಡ್ಡ ಇಲ್ಲಿ ನೀವು ತಗೊಳಕ್ ಸಾಧ್ಯ ಆಗಿರ್ಬೇಕು. ಓಕೆ. ಸೊ ಈಗ ಇಲ್ಲಿ ನೋಡಿ, ಮತ್ತೆ ಇಲ್ಲಿ ಬರೋಣ. ಸೊ ಅಬು ಬಕ್ರ ಅಲ್ ಬಗ್ದಾದಿ ಅನ್ನುವಂಥದ್ದು ಒಬ್ಬ ಟೆರರಿಸ್ಟ್. ಈ ಟೆರರಿಸ್ಟ್ ಆರ್ಗನೈಸೇಷನ್ ಇದೆ ಒಂದು, ಯಾವುದು? ಐಸಿಸ್, ಇಸ್ಲಾಮಿಕ್ ಸ್ಟೇಟ್ ಫಾರ್ ಇರಾಕ್ ಅಂಡ್ ಸಿರಿಯಾ ಅಂತೇಳಿ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಇದೆ. ಈ ಟೆರರಿಸ್ಟ್ ಆರ್ಗನೈಸೇಷನ್ ಏನಿದೆ, ಇದರ ಮುಖ್ಯಸ್ಥ ಯಾರು? ಅಬು ಬಕ್ರ ಅಲ್ ಬಗ್ದಾದಿ, ನಂಬರ್ 1 ಟೆರರಿಸ್ಟ್ ಈಗ ಸದ್ಯ. ಓಕೆ. ಸೊ ಸ್ವಲ್ಪ ದಿವಸದ ಹಿಂದೆ ಇವನನ್ನ ಅಮೆರಿಕ ಕೊಂದು ಹಾಕಿದ್ರು. ಸೊ ಅವ್ರನ್ನ ಹೊಡೆದು ಹಾಕೋವರೆಗೂ ಇವನು ನಂಬರ್ 1 ಟೆರರಿಸ್ಟ್. ಓಕೆ. ಸೊ ಇದು ನಿಮಗೆ ಕ್ವಶನ್ ಯಾವ ರೀತಿ ಬರ್ಬೋದು, ಇತ್ತೀಚೆಗೆ ಅಮೆರಿಕ ಹೊಡೆದು ಹಾಕಿದಂತ ಟೆರರಿಸ್ಟ್ ಯಾರು? ದಟ್ ಈಸ್ ಅಲ್ ಬಗ್ದಾದಿ. ಇವನು ಇರಾಕ್ನ ರಾಜಧಾನಿ ಬಾಗ್ದಾದ್ ಏನಿದೆ, ಆ ಬಾಗ್ದಾದ್ ನಗರದ ಹತ್ತಿರ ಇರುವಂತ ಒಂದು ಹಳ್ಳಿಯಲ್ಲಿ ಹುಟ್ಟಿದ್ರಿಂದ ಬಾಗ್ದಾದಿ ಅನ್ನುವಂತ ಹೆಸರು ಬಂದಿದೆ. ಅದೇ ನಮಗ್ ಬೇಕಾಗಿಲ್ಲ, ಅಲ್ ಬಗ್ದಾದಿ ಹೆಸರು ನೆನ್ಪಿಟ್ಕೊಂಡಿದೆ. ಅಬು ಬಕ್ರ ಅಲ್ ಬಗ್ದಾದಿ
ಇಸ್ಲಾಮಿಕ್ ಸ್ಟೇಟ್ ಫಾರ್ ಇರಾಕ್ ಆ್ಯಂಡ್ ಸಿರಿಯಾ. ಸೊ ಇದೊಂದು ಉಗ್ರವಾದಿ ಸಂಘಟನೆ. ಸೊ ಇಲ್ಲೇನಾಯ್ತು, ಅಮೆರಿಕಕ್ಕೆ ಇವನು ದೊಡ್ಡ ಮುಳುವಾಗಿದ್ದ. ಯಾವಾಗ ಅಮೆರಿಕಾದವ್ರು ಇವನ್ನ ಹುಡುಕಿ ಹೊಡಿಬೇಕಂತ ಪ್ಲಾನ್ ಮಾಡಕತ್ರು ಅಂತಂದ್ರೆ, ಅಮೆರಿಕಾದ ಸಾಮಾಜಿಕ ಹೋರಾಟಗಾರ್ತಿ ಕ್ಯಾಲಾ ಮಿಲ್ಲರ್ ಅಂತ ಕರಿತೀವಿ, ಕ್ಯಾಲಾ ಮಿಲ್ಲರ್, ಇವರೊಬ್ಬ ಮಹಿಳೆ. ಇವರು ಈ ಮಹಿಳೆ ಏನಂತಂದ್ರೆ, ಇವರನ್ನ ಅಪಹರಣ ಮಾಡಿ, ಓಕೆ, ಸೊ ಮಲ್ಟಿಪಲ್ ಟೈಮ್ಸ್ ಅವ್ರ ಮೇಲೆ ಅತ್ಯಾಚಾರ ಮಾಡಿ ಅವರನ್ನ ಕೊಂದು ಹಾಕಿದ್ರು. ಯಾರು? ಐಸಿಸ್ ಉಗ್ರವಾದಿಗಳು. ಯಾವಾಗ ಈ ಉಗ್ರವಾದಿಗಳು ಇವರನ್ನ ಕೊಂದು ಹಾಕಿದ್ರು, ಅವಾಗ ಅಮೆರಿಕಕ್ಕೆ ತೀರಾ ಸಿಟ್ಟು ಬಂತು. ಬಹಳ ಸಿಟ್ಟು ಬಂದು ಅಮೆರಿಕ ಏನ್ ಮಾಡ್ಬಿಟ್ರು, ಇಲ್ಲ ನಾವು ಇನ್ನು ಅವನು ಬಿಡೋದಿಲ್ಲ ಅಂತೇಳಿ ಒಂದು ಆಪರೇಷನ್ ಮಾಡಿದ್ರು. ಆಪರೇಷನ್ ಹೆಸರೇನಂತಂದ್ರೆ ಆಪರೇಷನ್ ಕ್ಯಾಲಾ ಮಿಲ್ಲರ್. ನಮ್ಮಲ್ಲಿ ಕೂಡ ನೋಡಿದಿರಿ ನೀವು, ಆಪರೇಷನ್ ವಿಜಯ್, ಆಪರೇಷನ್ ಬ್ಲೂ ಸ್ಟಾರ್. ಓಕೆ, ಸೊ ಈ ರೀತಿ ಇದನ್ನ ಆಪರೇಷನ್ ಕ್ಯಾಲಾ ಮಿಲ್ಲರ್ ಅಂತ ಮಾಡಿದ್ರು. ಆಪರೇಷನ್ ಕ್ಯಾಲಾ ಮಿಲ್ಲರ್ ಅಂತ ಮಾಡಿ ಇದರೊಳಗಡೆ ಸಿರಿಯಾದಲ್ಲಿ, ಓಕೆ, ಸೊ ಇವತ್ತಿನ ಸಿರಿಯಾ ದೇಶದೊಳಗಡೆ ಅಬೂಬಕ್ರ ಅಲ್ ಬಗ್ದಾದಿಯನ್ನ ಕಳೆದ ವರ್ಷ 2019 ಅಮೆರಿಕಾದ ಸೇನೆ ಹೊಡೆದಾಕಿದೆ. ಓಕೆ, ಸೊ ಆಪರೇಷನ್ ಕ್ಯಾಲಾ ಮಿಲ್ಲರ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನಿಮಗೆ ಕ್ವಶನ್ ಬರ್ಬೋದು, ಅಥವಾ ಅಲ್ ಬಗ್ದಾದಿಯನ್ನ ಯಾವ ದೇಶ ಹೊಡೆದಾಕ್ತು ಅಂತ ಬರ್ಬೋದು, ಅಥವಾ ಅಮೆರಿಕ ಇತ್ತೀಚೆಗೆ ಹೊಡೆದಾಕಿದಂತ ದೇಶದ ಜಗತ್ತಿನ ಕುಖ್ಯಾತ ಭಯೋತ್ಪಾದಕ ಯಾರು ಅಂತ ಬರ್ಬೋದು, ದಟ್ ಇಸ್ ಅಲ್ ಬಗ್ದಾದಿ. ಯಾವ ದೇಶದಲ್ಲಿ ಹೊಡೆದ್ರು ಅಂತಾನು ಕೇಳ್ಬೋದು, ದಟ್ ಇಸ್ ದಿ ಸಿರಿಯಾ. ಈ ರೀತಿ ಮೂರು ಟೈಪ್ ಕ್ವಶನ್ ಗಳನ್ನ ಇದರ ಮೇಲೆ ಕೇಳುವಂತ ಚಾನ್ಸಸ್ ಗಳಿದೆ. ದೇರ್ ವಿಲ್ ಬಿ ಎ ಚಾನ್ಸ್ ಆಫ್, ಓಕೆ, ಸೊ ತ್ರೀ ಟೈಪ್ ಆಫ್ ಕ್ವಶನ್ಸ್ ಆನ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ನೆಕ್ಸ್ಟ್, ಈ ಹಿಂದೆ, ಓಕೆ, ಸೊ ಅಮೆರಿಕಕ್ಕೆ ಇವೇನು ಹೊಸವಲ್ಲ, ಯಾಕಂದ್ರೆ ಈ ಹಿಂದೆ ಏನಾಗಿತ್ತು ಅಂತಂದ್ರೆ, ಸೊ ಅವರು ಒಸಾಮಾ ಬಿನ್ ಲಾಡನ್ ಅನ್ನ ಕೂಡ ಕೊಂದಾಕಿದ್ರು. ಓಕೆ, ಸೊ ಲಾಡನ್ ಅನ್ನ ಕೂಡ ಕೊಂದಿದ್ರು, ಅವನು ಪೆಂಟಗನ್ ಮತ್ತೆ WTC ಬಿಲ್ಡಿಂಗ್ ಅನ್ನ ಕೆಡವಿದ್ದ. ಸೊ ಅವನು ಕೂಡ, ಓಕೆ, ಸೊ ಏನ್ ಮಾಡಿದ್ರು ಅಂತಂದ್ರೆ ಸೆಲೆಬ್ರೇಷನ್ ಆಗಿತ್ತು. ಈಗ ಯಾರ್ದಾಯ್ತು? ಅಲ್ ಬಗ್ದಾದಿ, ಅಬೂ ಬಕ್ರ್ ಅಲ್ ಬಗ್ದಾದಿ. ಹಾ, ಅಂಡರ್ಸ್ಟುಡ್? ಸೊ ಮೂರು ಟೈಪ್ ನಿಮ್ಗೆ. ಹಾ, ಹೌದೌದೌದು, ಹಾ, ಓಕೆ. ಸೊ ಆಪರೇಷನ್ ಕ್ಯಾಲಾ ಮಿಲ್ಲರ್ ಅಂತ ಕರಿತೀವಿ. ಓಕೆ, ಸೊ ಸಿರಿಯಾದೊಳಗಡೆ ಬರುವಂತ ಅಲ್ಲಿ ಇವನ್ನ ಹೊಡೆದಾಕಿದ್ರು. ನೆಕ್ಸ್ಟ್, ಅಬೂ ಬಕ್ರ ಅಲ್ ಬಗ್ದಾದಿ. ನೆಕ್ಸ್ಟ್, ಇನ್ನು ನೆಕ್ಸ್ಟ್ ಬರೋದೇನಂತಂದ್ರೆ, ನಮ್ಮ ಜೈಪುರ ನಗರ ಕಳೆದ ವರ್ಷ, ನಮ್ಮ ಜೈಪುರ್ ಸಿಟಿ, ಓಕೆ, ಸೊ ನಮ್ಮ ರಾಜಸ್ಥಾನದ ರಾಜಧಾನಿ ಜೈಪುರ್ ನಗರ ಏನಂತಂದ್ರೆ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಪಾರಂಪರಿಕ ಪಟ್ಟಿ ಅಂತಂದ್ರೆ ಇದಕ್ಕೆ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕರಿತೀವಿ, ವರ್ಲ್ಡ್ ಹೆರಿಟೇಜ್ ಸೈಟ್. ಓಕೆ, ಸೊ ವರ್ಲ್ಡ್ ಹೆರಿಟೇಜ್ ಸೈಟ್, ಸೊ ವಿಶ್ವ ಪಾರಂಪರಿಕ ಪಟ್ಟಿ. ಸೊ ಈ ವಿಶ್ವ ಪಾರಂಪರಿಕ ಪಟ್ಟಿ ಒಳಗಡೆ ಯಾವ್ದು ಆ್ಯಡ್ ಆಗಿದೆ ಇಲ್ಲಿ? ಜೈಪುರ ನಗರ ಆ್ಯಡ್ ಆಗಿದೆ. ಇದನ್ನ ಸ್ವಲ್ಪ ನೀವು ಕರೆಕ್ಟ್ ಆಗಿ ತಿಳ್ಕೊಂಡಿರಕ್ಕೆ ಸಾಧ್ಯ. ಜೈಪುರ್ ಸಿಟಿ, ಓಕೆ, ಸೊ ಜೈಪುರ್ ಅಂದ ತಕ್ಷಣ ನಮಗೆ ನೆನಪು ಬರೋದು ಹವಾಮಹಲ್. ಕೇಳಿದಿರಿ? ಹವಾಮಹಲ್, ಜಲ್ ಮೆಹಲ್. ಓಕೆ, ಸೊ ಅಲ್ಲಿ ನೆಕ್ಸ್ಟ್ ಜಲ್ ಮೆಹಲ್, ಹವಾಮಹಲ್, ಆಂಬರ್ ಫೋಲ್ಡ್, ಆಮೇಲೆ ಅಲ್ಲಿರ್ತಕ್ಕಂಥ ಜಂತರ್ ಮಂತರ್. ಜಂತರ್ ಮಂತರ್ ಅಂದ್ರೇನು? ಹಾ, ಜೈಪುರನ್ನ ಪಿಂಕ್ ಸಿಟಿ ಅಂತ ಕರಿತೀವಿ. ವೆರಿ ಗುಡ್, ವೆರಿ ಗುಡ್, ಪಿಂಕ್ ಸಿಟಿ ಅಂತ ಕರಿತೀವಿ. ಓಕೆ, ಸೊ ಹವಾಮಹಲ್, ಓಕೆ, ಸೊ ಹವಾಮಹಲ್, ನೆಕ್ಸ್ಟ್ ಜಲ್ ಮೆಹಲ್, ನೆಕ್ಸ್ಟ್ ಆಂಬರ್ ಫೋಲ್ಡ್, ನೆಕ್ಸ್ಟ್ ಜಂತರ್ ಮಂತರ್. ಜಂತರ್ ಮಂತರ್ ಏನಂತಂದ್ರೆ ಏನು? ಸೊ ಇದು ಹಳೆ ಕಾಲದೊಳಗಡೆ ಎಲ್ಲರ ಕಡೆ, ಈಗ ನಮ್ಮ ಕಡೆ ಹೆಂಗೆ ಮೊಬೈಲು ವಾಚ್ ಎಲ್ಲ ಇದೆ, ಹಂಗೆಲ್ಲ ಅವಾಗ ಇರಲಿಲ್ಲ. ಸೊ ಅವಾಗ ಸೂರ್ಯನ ನೆರಳು ಯಾವ ರೀತಿ ಬೀಳ್ತೈತಲ್ಲ, ಓಕೆ, ಸೊ ಆ ನೆರಳಿನ ಆಧಾರದ ಮೇಲೆ ಟೈಮ್ ಅನ್ನ, ಡೇಟ್ ಅನ್ನ, ತಿಂಗಳು, ಓಕೆ, ಸೊ ವರ್ಷ, ಇವನ್ನೆಲ್ಲವನ್ನ ಕಂಡುಹಿಡಿತಾ ಇದ್ದಾರೆ. ಇದನ್ನ ಜಂತರ್ ಮಂತರ್ ಅಂತ ಕರಿತೀವಿ. ಬ್ಲೂ ಸಿಟಿ ಅಲ್ಲ, ಪಿಂಕ್ ಸಿಟಿ. ಓಕೆ, ಹಾ, ಓಕೆ, ಸೊ ಇದನ್ನ ಈಗಾಗಲೇ ಕ್ವಶನ್ ಅನ್ನ ಕೇಳಿದ್ದಾರೆ, ಮೊನ್ನೆ ನಡೆದ PSI ಎಕ್ಸಾಮ್ ನಲ್ಲಿ ಇದರ ಕ್ವಶನ್ ಕೇಳಿದ್ದಾರೆ. ವೆರಿ ಗುಡ್, ವೆರಿ ಗುಡ್. ಓಕೆ, ಸೊ ಜೈಪುರ ನಗರ ಇನ್ನು ಬರ್ತಾವೆ, ಡೆಫಿನೆಟ್ಲಿ ಬರ್ತಾವೆ ಇವೆಲ್ಲ, ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ರಾಣಿ ಕಿ ವಾವ್ ಅಲ್ಲ, ರಾಣಿ ಕಿ ವಾವ್ ಬರೋದು ಗುಜರಾತ್ ಅಲ್ಲ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಓಕೆ, ಸೊ ಅದನ್ನು ಕೂಡ, ಓಕೆ, ಸೊ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಿದ್ದ, ಜೈಪುರ ನಗರವನ್ನ ಸೇರಿಸಿದ್ರು. ಸೊ ಈಗೇನಾಯ್ತು ಅಂತಂದ್ರೆ, ಮೊದಲ ಈ ಮೂಲಕ ಪಾರಂಪರಿಕ ಪಟ್ಟಿಗೆ ಸೇರಿದಂತ 38ನೇ ತಾಣ, ವೆರಿ ಇಂಪಾರ್ಟೆಂಟ್, 38ನೇ ತಾಣ. ಇಲ್ಲಿ ಏನ್ ಮಾಡ್ತಾರೆ ಸರ್ ಅಂತಂದ್ರೆ, ವಿಶ್ವ ಪಾರಂಪರಿಕ ಪಟ್ಟಿ ಯುನೆಸ್ಕೋ, ಯುನೆಸ್ಕೋ ಕೇಳಿದಿರಿ? ಯುನೈಟೆಡ್ ನೇಷನ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಹೇಳಿ ಕರಿತೀವಿ, ಯುನೈಟೆಡ್ ನೇಷನ್. ಓಕೆ, ಸೊ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಇವರು ಪಾರಂಪರಿಕ ಪಟ್ಟಿಗೆ ಸೇರಿಸ್ತಾರೆ. ನಮ್ಮಲ್ಲಿ ಇವತ್ತು ಹಳೆಬೀಡು, ಬೇಲೂರು, ಹಂಪಿ, ಓಕೆ, ಸೊ ತಾಜ್ ಮೆಹಲ್, ಓಕೆ, ಸೊ ಫತೇಪುರ್ ಸಿಕ್ರಿ, ಓಕೆ, ಸೊ ನೆಕ್ಸ್ಟ್ ಆಗ್ರಾ ಫೋರ್ಟು, ಸೊ ಇವೆಲ್ಲ ಏನಾಗಿದೆ, ಹ್ಯುಮಾಯುನ್ ಸ್ಟೋಮ್ ದೆಲ್ಲಿ ಒಳಗಡೆ,
ಇವು ನಮ್ಮ ಪಶ್ಚಿಮ ಘಟ್ಟಗಳು, ಆಮೇಲೆ ನಮ್ಮ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿರ್ತಕ್ಕಂಥ ನ್ಯಾಷನಲ್ ಪಾರ್ಕು, ಇವನ್ನೆಲ್ಲ ಸೇರಿಸಿದ್ರು. ಸೊ ಇಂಥವೆಲ್ಲನೂ ಮಾಡಿ ಇವನ್ನೆಲ್ಲ ಪಾರಂಪರಿಕ ಪಟ್ಟಿ ಒಳಗಡೆ ಸೇರಿಸಿ ಅವನೇನ್ ಮಾಡೋದು ಅಂತಂದ್ರೆ ಪ್ರೊಟೆಕ್ಷನ್ ಮಾಡೋದು, ಅವುಗಳನ್ನ ಪ್ರೊಟೆಕ್ಷನ್ ಮಾಡೋದು. ಓಕೆ, ಸೊ ಅವುಗಳನ್ನ ಏನ್ ಮಾಡೋದು, ಸಂರಕ್ಷಣೆ ಮಾಡಕ್ಕೆ ಈ ಒಂದು ಇದನ್ನ ಮಾಡಿದ್ರು. ಓಕೆ, ಸೊ ಈಗ ಆರಾಮಾಗಿ ಕೇಳಿಸ್ಕೊಡ್ರಿ, ಆರಾಮಾಗಿ ಕೇಳಿಸ್ಕೊಡ್ರಿ ಪ್ಲೀಸ್. ಓಕೆ, ಸೊ ಸಿ ದಿಸ್ ಪರ್ಟಿಕ್ಯುಲರ್ ಇಮೇಜ್, ಆರಾಮಾಗಿ ಕೇಳಿಸ್ಕೊಡ್ರಿ, ಆಮೇಲೆ ನೀವು ಓಕೆ ಸೊ ಮೆಸೇಜ್ ಮಾಡೋ ಅಂತಾರೆ. ಓಕೆ, ಸೊ 38ನೇ ತಾಣ, ಈವರೆಗೆ 37 ತಾಣಗಳಿದ್ದು ಈಗ 38ನೇ ತಾಣ ಯಾವ್ದಾಗಿದೆ, ಜೈಪುರ. ನೆಕ್ಸ್ಟ್, ಯುನೆಸ್ಕೋ ಸಂಸ್ಥೆ ಸಾಂಸ್ಕೃತಿಕವಾಗಿ ನೈಸರ್ಗಿಕ ಮತ್ತೆ ಎರಡು ಮಿಶ್ರಿತ ಇರುವಂತ ತಾಣಗಳನ್ನ ಆಯ್ಕೆ ಮಾಡ್ತದೆ. ಕೆಲವೊಂದು ಸಾಂಸ್ಕೃತಿಕವಾಗಿ ಹಂಪಿ, ಬೇಲೂರು, ಐಹೊಳೆ, ಅಜಂತಾ ಎಲ್ಲೋರ ಗುಹೆಗಳು, ಅಥವಾ ನಮ್ಮ ಜೈಪುರ್ ನಗರ, ಆಗ್ರಾ ಫೋರ್ಟು, ಆಗ್ರಾ ತಾಜ್ ಮಹಲ್, ಸೊ ಇವೆಲ್ಲ ಏನಂತಂದ್ರೆ ಸೊ ಸಾಂಸ್ಕೃತಿಕವಾಗಿ ಬರುವಂತವು, ಮಾನವನಿಂದ ನಿರ್ಮಿತವಾದಂತಹ ನಮ್ಮ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗುವಂತಹ ತಾಣಗಳು. ಓಕೆ, ಸೊ ನಮ್ಮ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗುವಂತ ತಾಣಗಳು. ಇನ್ನು ಕೆಲವೊಂದು ಏನಿರ್ತಾವ ಅಂತಂದ್ರೆ ನೈಸರ್ಗಿಕವಾಗಿನೇ ಬರ್ತವೆ. ನೈಸರ್ಗಿಕವಾಗಿ ಅಂತಂದ್ರೆ ಯಾವ ರೀತಿ, ಇಲ್ಲಿ ನ್ಯಾಚುರಲ್ ಆಗಿ ಹಿಮಾಲಯನ್ ನ್ಯಾಷನಲ್ ಪಾರ್ಕ್, ವೆಸ್ಟರ್ನ್ ಘಾಟ್ಸ್, ಓಕೆ ಸೊ ಈಸ್ಟರ್ನ್ ಘಾಟ್ಸ್, ಸೊ ಇಂಥವೆಲ್ಲ ಈಸ್ಟರ್ನ್ ಘಾಟ್ಸ್ ಏನಿಲ್ಲ, ವೆಸ್ಟರ್ನ್ ಘಾಟ್ಸು, ಹಿಮಾಲಯನ್ ನ್ಯಾಷನಲ್ ಪಾರ್ಕು, ನಾಳೆ ಯಾವ್ದಾದ್ರು ಒಂದು ಸರೋವರಗಳು, ಇಂಥವನ್ನೆಲ್ಲ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ ಹೇಳಿದ್ದು? ಸೊ ಈ ರೀತಿ ಇದನ್ನ ಮಾಡ್ತಾ ಬರ್ತಾರೆ. ಹಾ, ಒಂದ್ 5 ನಿಮಿಷ ನೀವು ಓಕೆ ಸೊ ಇಲ್ಲಿಗೆ ಒಂದ್ ಸ್ವಲ್ಪ ಇದನ್ನ ನೋಡ್ತಿರ್ಬೇಕು. ಸುಮ್ನೆ ಏನೇನೋ ಮೆಸೇಜ್ ಮಾಡಕತ್ತಾರ, ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಅಂದ್ ಕೂಡ 20 ಮಂದಿ ವೆಸ್ಟರ್ನ್ ಘಾಟ್ಸ್ ಅಂತ ಹಾಕ್ತಾ ಇದೆ. ಓಕೆ, ಸೊ ನೀವು ಹಂಗ್ ಮೆಸೇಜ್ ಮಾಡಿದ್ರೆ ಅದನ್ನ ಯಾರು ನೋಡೋದಿಲ್ಲ ಅಲ್ಲಿ. ಓಕೆ, ಸೊ ಎಲ್ಲರಿಗೂ ಕಾನ್ಸಂಟ್ರೇಷನ್ ಆ ಕಡೆ ಹೋಗ್ತದೆ. ಸೊ ಆರಾಮಾಗಿ ನೀವು ಈ ಕಡೆ ನೋಡಿ, ಆರಾಮಾಗಿ ಈ ಕಡೆ ನೋಡಿ, ಡೋಂಟ್ ವರಿ. ಹೌದಿಲ್ರಿ, ಹ್ಮ್, ನನಗೂ ಕಾನ್ಸಂಟ್ರೇಷನ್ ಅಲ್ಲೇ ಹೋಗ್ಬಿಡ್ತೈತಿ, ಮತ್ತೆ ಅಲ್ಲಿ ನೋಡ್ಬೇಕು, ಇಲ್ಲಿ ನೋಡ್ಬೇಕು. ಓಕೆ, ಸೊ ಈ ತರ ಆಗ್ತದೆ. ಓಕೆ, ಸೊ ಅದಕ್ಕೆ ಕೋಆಪರೇಟ್ ಮಾಡ್ಬೋದಲ್ಲ, ಹೌದಾ? ಹೌದಾ? ಹಾ, ಓಕೆ. ಸೊ ಇಲ್ಲಿ ನೋಡಿ, ಕನ್ವೆನ್ಷನ್ ಆನ್ ಇದು ಮತ್ತೆ ಯಾವ್ದು ರೀತಿ, ಯಾವ ರೀತಿ ಮಾಡ್ತಾರ ಇಲ್ಲಿ ನೋಡಿ, ಕನ್ವೆನ್ಷನ್ ಆನ್, ಕನ್ವೆನ್ಷನ್ ಕನ್ಸರ್ನಿಂಗ್ ದ ಪ್ರೊಟೆಕ್ಷನ್ ಆಫ್ ವರ್ಲ್ಡ್ ಕಲ್ಚರಲ್ ನ್ಯಾಚುರಲ್ ಹೆರಿಟೇಜ್ ಅಂತೇಳಿ ಒಂದು ಕಾಯ್ದೆ ಇದೆ. ಇದನ್ನ 1972 ಜಾರಿಗೆ ತಗೊಂಡ್ಬಂದ್ರು. ಇದನ್ನ ಅನುಷ್ಠಾನ, ಓಕೆ ಸೊ ಆರಂಭ ಆಗಿದ್ದು 1972 ಇದನ್ನ ಜಾರಿಗೆ ತಗೊಂಡ್ಬಂದ್ರು. ಅನುಷ್ಠಾನ ಆರಂಭವಾಗಿದ್ದು 1975 ಇದನ್ನ ನೆನ್ಪಿಟ್ಕೋಬೇಕು. ಕನ್ವೆನ್ಷನ್ ಕನ್ಸರ್ನಿಂಗ್ ದ ಪ್ರೊಟೆಕ್ಷನ್ ಆಫ್ ವರ್ಲ್ಡ್ ಕಲ್ಚರಲ್ ಅಂಡ್ ನ್ಯಾಚುರಲ್ ಹೆರಿಟೇಜ್, ಅಂದ್ರೆ ಜಗತ್ತಿನಲ್ಲಿ ಇರ್ತಕ್ಕಂತಹ ನೈಸರ್ಗಿಕ ಮತ್ತು ಸಾಂಸ್ಕೃತಿಕ ಪಾರಂಪರಿಕ ತಾಣಗಳನ್ನ ಸಂರಕ್ಷಣೆ ಮಾಡಕ್ಕೆ ಒಂದು ಕಾಯ್ದೆಯನ್ನ ತಗೊಂಬಂದ್ರು. ಕಾಯ್ದೆ ಬಂದಿದ್ದು 1972. ನೆಕ್ಸ್ಟ್ ಅದನ್ನ ಅನುಷ್ಠಾನ ಮಾಡಕ್ ಶುರು ಮಾಡಿದ್ದು 1975. ನೆಕ್ಸ್ಟ್, ಈ ಪಾರಂಪರಿಕ ಪಟ್ಟಿಯಲ್ಲಿರುವ ತಾಣಗಳನ್ನ ಸಂರಕ್ಷಣೆ ಮಾಡಕ್ಕೆ ಆಯಾ ದೇಶಗಳಿಗೆ ಯುನೆಸ್ಕೋ ಏನಂತಂದ್ರೆ ಮಾರ್ಗದರ್ಶನವನ್ನ ಮಾತ್ರ ನೀಡ್ತೀವಿ. ಅಂದ್ರೆ ನೀವು ಹಂಗ್ ತಿಳ್ಕೊಬಾರ್ದು ಏನಂತ ಹೇಳಿ, ಇಲ್ಲ ಸರ್ ಮತ್ತೆ ಜೈಪುರ್ ಯುನೆಸ್ಕೋದಲ್ಲಿ ಸೇರಿಸಿದಾರ, ಇನ್ಮೇಲೆ ಜೈಪುರ್ ಎಲ್ಲ ಫುಲ್ ಡೆವಲಪ್ಮೆಂಟ್ ಆಗ್ತದೆ, ಅದಕ್ಕೆಲ್ಲ ಯುನೆಸ್ಕೋದಿಂದ ದುಡ್ಡು ಬರ್ತೈತಿ, ಬರೋದಿಲ್ಲ. ಜೈಪುರ್ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ಬೇಕಂದ್ರೆ ಏನೇನು ಕ್ರಮಗಳನ್ನ ತೆಗೆದುಕೊಳ್ಬೇಕಂತ ಹೇಳಿ ಮಾತ್ರ ಯುನೆಸ್ಕೋದವರು ಹೇಳ್ತಾ ಹೋಗ್ತಾರೆ, ಉಳಿದಿದ್ದೇನು ಹೇಳೋದಿಲ್ಲ. ಓಕೆ, ಸೊ ಯುನೆಸ್ಕೋದಲ್ಲಿ ಅಲ್ಲಿ ಬರೋದ್ರಿಂದ ಏನಂತಂದ್ರೆ ಜಾಗತಿಕವಾಗಿ ಅದು ಗುರುತಿಸಿಕೊಳ್ಳಕ್ ಸಾಧ್ಯ ಅಷ್ಟೇ. ಓಕೆ, ಸೊ ಜೈಪುರ್ ಒಂದು ಸಾಂಸ್ಕೃತಿಕ ನಗರವಾಗಿ ಇವತ್ತು ಗುರುತಿಸಿಕೊಂಡಿದೆ. 38ನೇ ತಾಣ ಜೈಪುರ್ ಆಗಿದೆ. ನೆಕ್ಸ್ಟ್, ಇನ್ನ 1727 ಸವಾಯಿ ಜೈಸಿಂಗ್ ಟು ರಜಪೂತ್ ಆಡಳಿತಗಾರ, ರಜಪೂತ್ ವಂಶ, ರಜಪೂತ್ ಆಡಳಿತಗಾರ ಈ ನಗರವನ್ನ ಕಟ್ಟಿಸಿದ್ದ. ಓಕೆ, ಸೊ ಸವಾಯಿ ಜೈಸಿಂಗ್ ಕಟ್ಟಿಸಿದಂತ ಒಂದು ನಗರ, ದಟ್ ಇಸ್ ದಿ ಜೈಪುರ್ ಸಿಟಿ ಆಫ್ ರಾಜಸ್ಥಾನ್. ಇದೊಂದು ಪಾಯಿಂಟ್ ನಿಮಗೆ ಗೊತ್ತಿರಬೇಕು, ಬಹಳ ಹಳೆ ಸಿಟಿ. ಮತ್ತೆ ಪಿಂಕ್ ಕಲರ್ ಯಾಕಿದೆ ಸರ್, ಪಿಂಕ್ ಸಿಟಿ ಯಾಕೆ ಕರಿತೀವಿ? ಈಗೂ ನೀವು ಜೈಪುರ್ ನೋಡಿದಿರಿ ಅಂತಂದ್ರೆ, ಜೈಪುರ್ ಅಲ್ಲಿ ಹೋಗಿ ನೀವು ನಿಮ್ಮ ಸ್ವಂತ ಖರ್ಚಿನೊಳಗಡೆ ಮನೆ ಕಟ್ಟಿಸಿದ್ರು ಕೂಡ ಅದಕ್ಕೆ ಯಾವ ಕಲರ್ ಪೇಂಟ್ ಮಾಡಬೇಕು, ಪಿಂಕ್ ಕಲರ್ ಅನ್ನೇ ಪೇಂಟ್ ಮಾಡಬೇಕು. ಯಾಕೆ ಸರ್ ಆ ರೀತಿ, ಯಾಕೆ? ಯಾಕಂತಂದ್ರೆ ಇಲ್ಲಿ ರಜಪೂತರ ಆಡಳಿತ ನಡಿಬೇಕಾದಾಗ, ಓಕೆ ಸೊ ರಜಪೂತ್ ಏನಂತ ನಂಬಿದ್ರು ಅಂತಂದ್ರೆ, ಎಲ್ಲಾ ಕಿಂಗ್ಸ್, ಎಲ್ಲಾ ದೊರೆಗಳು, ಈ ರಾಜರು ಏನಂತ ನಂಬಿದ್ರು ಅಂತಂದ್ರೆ, ಪಿಂಕ್ ಕಲರ್ ಇಟ್ ಇಸ್ ಅ ಸಿಂಬಲ್ ಆಫ್ ಲವ್ ಅಂಡ್ ಪ್ರಾಸ್ಪೆರಿಟಿ. ಯಾವ್ದರ ಸಿಂಬಲ್ ಇದು, ಲವ್ ಅಂಡ್ ಪ್ರಾಸ್ಪೆರಿಟಿ. ನೆನ್ಪಿಟ್ಕೊಂಡ್ಬಿಡ್ಬೇಕು ಇದು, ಜೈಪುರ್ ಬಂದಾಗ ಲವ್ ಅಂಡ್ ಪ್ರಾಸ್ಪೆರಿಟಿ. ಓಕೆ, ಸೊ ಲವ್ ಅಂಡ್ ಪ್ರಾಸ್ಪೆರಿಟಿ, ಸೊ ಪ್ರೀತಿ ಮತ್ತು ಸಮೃದ್ಧತೆಯ ಸಂಕೇತ. ಯಾವುದು? ಪಿಂಕ್ ಕಲರ್.
ಸೊ ಹಿಂಗಾಗಿ ಸೊ ಎಲ್ಲರೂ ಏನ್ ಮಾಡಕತ್ರು ಅಂತಂದ್ರೆ ಪಿಂಕ್ ಅನ್ನ ಓಕೆ ಸೊ ಅಲ್ಲಿ ಇದನ್ ಮಾಡಕ್ ಪಿಂಕ್ ಅನ್ನೇ ಎಲ್ಲರೂ ಪೇಂಟ್ ಮಾಡಕ್ ಶುರು ಮಾಡಿದ್ರು. ಈಗೂ ಕೂಡ ನೀವು ಜೈಪುರ್ ಹಾರ್ಟ್ ಆಫ್ ದ ಸಿಟಿ ಹೋದ್ರಿ ಅಂತಂದ್ರೆ ಸುಮಾರು ಒಂದು 9 ಕಿಲೋಮೀಟರ್ ಏರಿಯಾ ಇದು ಜೈಪುರ್ ಮಧ್ಯಭಾಗದಲ್ಲಿ ನೀವು ಇದ್ದೀರಿ ಅಂತಂದ್ರೆ ಜೈಪುರ್ ಸುತ್ತಮುತ್ತ ಟೋಟಲ್ ಒಂದು 9 ಕಿಲೋಮೀಟರ್ ಇಲ್ಲೆಲ್ಲ ಏನಂತಂದ್ರೆ ಎಲ್ಲಾ ಕಡೆನೂ ಟೋಟಲ್ ಏನಿದೆ ಅಂತಂದ್ರೆ ಪಿಂಕ್ ಕಲರ್ ಅನ್ನೇ ಬಿಲ್ಡಿಂಗ್. ಅದು 10 ಫ್ಲೋರ್ ಬಿಲ್ಡಿಂಗ್ ಇದ್ರು ಹೊರಗಡೆ ಪಿಂಕ್ ಕಲರ್ ಅನ್ನೇ ಕೊಡ್ಬೇಕು, ಯಾಕಂದ್ರೆ ಆ ಪರಂಪರೆಯನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಓಕೆ ಸೊ ಇವನ್ ಅಲ್ಲಿ ಗವರ್ಮೆಂಟ್ ಬಿಲ್ಡಿಂಗ್ ಇದ್ರು ಕೂಡ ಪಿಂಕ್ ಕಲರ್ ಅನ್ನೇ ಕೊಡ್ಬೇಕು, ಪ್ರೈವೇಟ್ ಇದ್ರು ಕೂಡ ಪಿಂಕ್ ಅನ್ನೇ ಕೊಡ್ಬೇಕು. ಓಕೆ ನೆಕ್ಸ್ಟ್ ಇನ್ನು ನಮ್ಮ ಯುನೆಸ್ಕೋ ಬಗ್ಗೆ ನೋಡ್ಬೇಕಂತಂದ್ರೆ ಯುನೆಸ್ಕೋ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ. ಯುನೆಸ್ಕೋ ಫುಲ್ ಫಾರ್ಮ್ ಏನಿದೆ, ದಿ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಹೇಳಿ ಕರೀತೀವಿ. ದಿ ಯುನೈಟೆಡ್ ನೇಷನ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಯುನೆಸ್ಕೋ ಅಂತೇಳಿ ಕರೀತೀವಿ. ಯಾವಾಗ ಸ್ಥಾಪನೆ ಆಯಿತು, ನವೆಂಬರ್ 16, 1945 ಏನಾಯ್ತು ಇದು ಸ್ಥಾಪನೆ ಆಯಿತು, ನವೆಂಬರ್ 16, 1945. ನೆಕ್ಸ್ಟ್ ಇದರ ಕೇಂದ್ರ ಕಚೇರಿಯಲ್ಲಿದೆ, ಫ್ರಾನ್ಸ್ ದೇಶದ ರಾಜಧಾನಿ ಪ್ಯಾರಿಸ್ನಲ್ಲಿ, ಇದರ ಬಗ್ಗೆ ಕೂಡ ನೆನ್ಪಿಟ್ಟುಕೊಳ್ಳಕ್ ಸಾಧ್ಯ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಇದರ ಅಧ್ಯಕ್ಷರು ಔಡ್ರೆ ಅಜೋಲೆ ಅಂತ ಕರಿತೀವಿ, ಔಡ್ರೆ ಅಜೋಲೆ ಇದರದು ಈಗ ಸದ್ಯಕ್ಕಿರುವಂತಹ ಅಧ್ಯಕ್ಷರು. ಓಕೆ ಸೊ ನೆಕ್ಸ್ಟ್ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಅಡಿಯೊಳಗಡೆ ಇದು ಕಾರ್ಯವನ್ನು ನಿರ್ವಹಿಸುತ್ತದೆ. ಆರ್ಥಿಕ ಯುನೈಟೆಡ್ ನೇಷನ್ ಸೋಷಿಯೋ ಎಕನಾಮಿಕ್ ಕೌನ್ಸಿಲ್ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಅಂತ ಕರಿತೀವಿ, ಯುನೈಟೆಡ್ ನೇಷನ್ಸ್ ಸೋಷಿಯೋ ಎಕನಾಮಿಕ್ ಕೌನ್ಸಿಲ್ ಈ ಮಂಡು ಇದು ವಿಶ್ವಸಂಸ್ಥೆಯ ಓಕೆ ಸೊ 6 ಪ್ರಮುಖ ಅಂಗಸಂಸ್ಥೆಗಳಲ್ಲಿ ಇದು ಕೂಡ ಒಂದು ಇದರ ಅಡಿಯೊಳಗಡೆ ಅದು ಕಾರ್ಯವನ್ನ ನಿರ್ವಹಿಸೋದು. ಅಂಡರ್ಸ್ಟುಡ್? ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಆಗ್ತಾ ಇದೆ ಎಲ್ಲರಿಗೂ? ಅರ್ಥ ಆಗ್ತಾ ಇದೆ? ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಅವ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇಲ್ಲಿ ಡಿಫೆನ್ಸ್ ಎಕ್ಸ್ಪೋ ನಡೀತೀಗ. ಓಕೆ ಸರ್, ನಿಮ್ಗೆ ಅರ್ಥ ಆಗಿದೆ, ಖುಷಿ ಆಗಿತ್ತಂದ್ರೆ ಜಸ್ಟ್ ಒಂದು ಲೈಕ್ ಬಟನ್ ಅಷ್ಟೇ ಪ್ರೆಸ್ ಮಾಡ್ರಿ, ಉಳಿದಿದ್ದೇನು ಮೆಸೇಜ್ ಹಾಕಕ್ ಹೋಗ್ಬೇಡಿ, ಜಸ್ಟ್ ಪ್ರೆಸ್ ಅ ಲೈಕ್. ನೋಡಿ ನಿಮಗೆ ಲೈಕ್ 99 ಅಷ್ಟೇ ಕಾಣಿಸ್ತಾ ಇರ್ತೈತಲ್ಲ, ಇಲ್ಲಿ 99 ಕಾಣಿಸ್ತೈತೆ ಬಟ್ ಇಲ್ಲಿ ನನಗೆ ಪೂರ್ತಿ ಕಾಣಿಸ್ತವೆ, 300, 400, 500 ಹೊಡಕತ್ತಂಗೆ ನೋಡಿ ನೋಡ್ತಿದ್ದಂಗೆ 100 ಜಂಪ್ ಆಗ್ತಾ ಇದೆ. ಹಾ ಪೂಜಾ ಮೇತ್ರಿ ಇಂಗ್ಲಿಷ್ ನೋಟ್ಸ್ ಅಂತ ಕೇಳ್ತಾ ಇದ್ದಾರೆ, ನಾನು ಹೇಳಬೇಕಾದಾಗ ಇಂಗ್ಲೀಷಲ್ಲಿ ಹೇಳ್ತೀನಿ ಬಟ್ ನೋಟ್ಸು ಇಂಗ್ಲೀಷಲ್ಲಿ ಮಾಡೋಕ್ಕಾಗೋದಿಲ್ಲ, ಕನ್ನಡದಲ್ಲಿ ಮಾತ್ರ ನೋಟ್ಸು ಇರ್ತದೆ. ಓಕೆ ಹಾ ಓಕೆ ವೆರಿ ಗುಡ್, ವೆರಿ ಗುಡ್. ಬಹಳ ಜೋಶಲ್ಲಿದ್ದಾರೆ ಇವತ್ತೆಲ್ಲರೂ, ಹೌದಿಲ್ರಿ? ಬಹಳ ಜೋಶಲ್ಲಿದ್ದಾರೆ ಎಲ್ಲರೂ. ಹಾ ಓಕೆ ಸೊ ಶುರು ಮಾಡೋಣ ಡಿಫೆನ್ಸ್ ಎಕ್ಸ್ಪೋ. ನೆಕ್ಸ್ಟ್, ಇತ್ತೀಚೆಗೆ ನಮ್ಮ ಭಾರತ ದೇಶದೊಳಗಡೆ ಅದರಲ್ಲಿನ ಕಳೆದ ಬಾರಿ ಚೆನ್ನೈನಲ್ಲೇ ನಡೆದಿತ್ತು, ಸೊ ಈ ಬಾರಿ ಓಕೆ ಸೊ ಉತ್ತರ ಪ್ರದೇಶದಲ್ಲಿ ಇದು ನಡೀತು. ಓಕೆ ಸೊ ಡಿಫೆನ್ಸ್ ಎಕ್ಸ್ಪೋ ನಡೀತು, ಡಿಫೆನ್ಸ್ ಎಕ್ಸ್ಪೋ. ಇಲ್ಲಿ ಏನಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಡಿಫೆನ್ಸ್ ಎಕ್ಸ್ಪೋ ಅಂತಂದ್ರೆ ಮೊದಲು ಏನಂತ ಹೇಳ್ಬಿಡ್ತೀನಿ ನಾನು ನಿಮಗೆ. ಡಿಫೆನ್ಸ್ ಎಕ್ಸ್ಪೋ ಅಂತಂದ್ರೆ ಏನು? ಈಗ ನಮ್ಮ ರಕ್ಷಣಾ ವ್ಯವಸ್ಥೆ ಆರ್ಮಿ ನೇವಿ ಏರ್ ಫೋರ್ಸ್ ಇವ್ರಿಗೆ ಏನ್ ಬೇಕಂತಂದ್ರೆ ಯುದ್ಧ ವಾಹಕ ನೌಕೆಗಳು ಬೇಕು. ಓಕೆ ಸೊ ನೆಕ್ಸ್ಟ್ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಬೇಕು, ಹೆಲಿಕಾಪ್ಟರ್ಸ್ಗಳು ಬೇಕು. ಓಕೆ ಸೊ ಅದ್ರ ಜೊತೆಗೆ ಯುದ್ಧ ವಿಮಾನಗಳು ಬೇಕು, ಹಗುರ ಯುದ್ಧ ವಿಮಾನಗಳು ಬೇಕು. ಸೊ ಇಂಥ ಸಾಕಷ್ಟು ಉಪಕರಣಗಳ ಒಂದು ಅವಶ್ಯಕತೆ ಇರ್ತದೆ ನಮ್ಮ ಮಿಲಿಟ್ರಿ, ನಮ್ಮ ಆರ್ಮಿ ನೇವಿ ಏರ್ಫೋರ್ಸ್ಗೆ ಎಲ್ಲ ಓಕೆ ಸೊ ವಸ್ತುಗಳ ಅವಶ್ಯಕತೆ ಇರ್ತದೆ. ಸೊ ಈಗ ನಾವು ಫಾರ್ ಎಕ್ಸಾಂಪಲ್ ರಫೇಲ್ ಯುದ್ಧ ವಿಮಾನವನ್ನ ಫ್ರಾನ್ಸ್ ಇಂದ ತರ್ತಾ ಇದ್ದೀವಿ. ಓಕೆ ಹಾ ಲಕ್ನೋವಲ್ಲಿ ನಡೆದಿತ್ತು, ಹೌದೌದು ಲಕ್ನೋವಲ್ಲಿ ನಡೆದಿತ್ತು, ಬರ್ತೀನಿ ನಾನು. ಓಕೆ ಸೊ AK-47 ಅಂತ ಕೊಟ್ಟಿದ್ದಾರೆ. ಓಕೆ ಸೊ AK-47 ಎಲ್ಲಿಂದ ಬರೋದು? ರಷ್ಯಾದಿಂದ ಬರೋದು. ಚಿನೂಕ್ ಹೆಲಿಕಾಪ್ಟರ್ಸ್ಗಳು ಅಮೆರಿಕಾದಿಂದ ಬರೋದು. ನೆಕ್ಸ್ಟ್ ಅಪಾಚಿ ಹೆಲಿಕಾಪ್ಟರ್ಸ್ಗಳು ಅಮೆರಿಕಾದಿಂದ ಬರೋದು. ಬರಾಕ್ ಮಿಸೈಲ್ಗಳು ಎಲ್ಲಿಂದ ಬರೋದು? ಓಕೆ ಸೊ ಇಸ್ರೇಲ್ ಇಂದ ಬರೋದು. ಸೊ ಹಿಂಗೆ ಒಂದೊಂದು ದೇಶದಿಂದ ಒಂದೊಂದು ಉಪಕರಣಗಳನ್ನು ನಾವು ತಗೊಂತ ಬರ್ತೀವಿ. S-400 ಮಿಸೈಲು ರಷ್ಯಾದಿಂದ ಬರೋದು. ಹಿಂಗೆ ರಷ್ಯಾ ಇರ್ಬೋದು, ಅಮೆರಿಕಾ ಇರ್ಬೋದು, ಇಸ್ರೇಲ್ ಇರ್ಬೋದು, ಬೇರೆ ಬೇರೆ ಫ್ರಾನ್ಸ್ ಇರ್ಬೋದು, ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ವಸ್ತುಗಳನ್ನ, ಸಲಕರಣೆಗಳನ್ನ, ಅಥವಾ ವಿಮಾನ ವಾಹಕ ನೌಕೆಗಳನ್ನ, ಯುದ್ಧ ವಿಮಾನಗಳನ್ನ, ಅಥವಾ ನಮ್ಮ ಯಾವುದು ಮಿಸೈಲ್ಗಳನ್ನ, ಕ್ಷಿಪಣಿಗಳನ್ನ ನಾವು ತಗೊಂಬರ್ತೀವಿ. ಈಗ ನಮಗೆ ನಮ್ಮ ದೇಶವನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ ಹೆಂಗೆ ಎಲ್ಲಾ ಮಿಲಿಟರಿ ಇಕ್ವಿಪ್ಮೆಂಟ್ಸ್ ಬೇಕಲ್ಲ, ಹಂಗೆ ಬೇರೆ ದೇಶಕ್ಕೂ ಬೇಕು.
ಇಂಡಿಯಾಕ್ಕೂ ಬೇಕು, ಓಕೆ ಸೊ ನೆಕ್ಸ್ಟ್ ಥೈಲ್ಯಾಂಡ್ಗೂ ಬೇಕು, ಮಯನ್ಮಾರ್ಗೂ ಬೇಕು, ಚೈನಾ ಪಾಕಿಸ್ತಾನ್ ಎಕನಾ ಓಕೆ ಸೊ ನೆಕ್ಸ್ಟ್ ಜಪಾನ್ ರಷ್ಯಾ ಎಲ್ಲರಿಗೂ ಬೇಕು. ಸೊ ಈಗ ನಮಗೆ ಈಗ ಹೆಲಿಕಾಪ್ಟರ್ ನಾವು ಎಲ್ಲಿಂದ ತರ್ತಾ ಇದ್ದೀವಿ, ಅಮೆರಿಕಾದಿಂದ. ಹೆಲಿಕಾಪ್ಟರ್ ಟೋಟಲ್ ಎಷ್ಟು ಜನ ಮಾಡ್ತಾರ, ಯುದ್ಧ ಹೆಲಿಕಾಪ್ಟರ್ಗಳು ಫಾರ್ ಎಕ್ಸಾಂಪಲ್ ಲೆಟಸ್ ಏ 10 ಜನ ಮಾಡ್ತಾರೆ. ಇಡೀ ಜಗತ್ತಿನಾದ್ಯಂತ 10 ಕಂಪನಿಗಳು ಹೆಲಿಕಾಪ್ಟರ್ಗಳನ್ನ ಮಾಡ್ತಾರೆ, ಯುದ್ಧಕ್ಕೆ ಬೇಕಾಗುವಂತ ಹೆಲಿಕಾಪ್ಟರ್ಗಳು. ಈ ಎಲ್ಲ 10 ಕಂಪನಿಯವರು ಏನ್ ಮಾಡ್ತಾರೆ, ಅವ್ರು ತಮ್ಮ ತಮ್ಮ ಹೆಲಿಕಾಪ್ಟರ್ಗಳನ್ನ ತಗೊಂಡ್ಬಂದು ಅಲ್ಲಿ ಎಕ್ಸಿಬಿಷನ್ ಅಲ್ಲಿ ಇಡ್ತಾರೆ. ಎಲ್ಲಾ ದೇಶದ ರಕ್ಷಣಾ ಸಚಿವರು, ಎಲ್ಲಾ ದೇಶದ ರಕ್ಷಣಾ ಸಚಿವಾಲಯದ ಅಧಿಕಾರಿಗಳು ಬಂದಿರ್ತಾರ. ಅವ್ರು ತಮ್ಮ ಬೆಲೆಗೆ ಅದು ಸಿಗೋಂಗಿತ್ತಂದ್ರೆ ಅಲ್ಲೇ ಡೀಲ್ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ಇಡೀ ಜಗತ್ತಿಗೆ ಒಂದು ಎಕ್ಸ್ಪೋ, ಒಂದು ಎಕ್ಸಿಬಿಷನ್ ಇದೆ. ಅರ್ಥ ಆಗ್ತಾ ಇದೇನ ಹೇಳ್ತಾ ಇರೋದು, ಯಾಕಂದ್ರೆ ಡಿಫೆನ್ಸ್ ಎಕ್ಸ್ಪೋ ಅಂತಂದ್ರೆ ಏನನ್ನೋದು ಮೊದಲು ಗೊತ್ತಿರಬೇಕು. ಅದು ಗೊತ್ತಾದ್ರೆ ಮುಂದಿಂದೆಲ್ಲ ಆರಾಮಾಗಿ ನಿಮ್ಗೆ ಅರ್ಥ ಆಗ್ತದೆ. ಅರ್ಥ ಆಗ್ತಾ ಇದೆ, ಎಲ್ಲಾ ದೇಶದ ಯುದ್ಧ ಸಾಮಗ್ರಿಗಳನ್ನ, ಯುದ್ಧ ವಿಮಾನಗಳನ್ನ, ಹೆಲಿಕಾಪ್ಟರ್ಗಳನ್ನ ಒಂದ್ ಕಡೆ ಪ್ರದರ್ಶನಕ್ಕೆ ಇಡ್ತಾರೆ. ನಮಗದು ಚೆನ್ನಾಗ್ ಅನಿಸ್ತು ಅಂತಂದ್ರೆ ಆ ದೇಶದ ಓಕೆ ಸೊ ಆ ಕಂಪನಿ ಓನರ್ಸ್ ಅಲ್ಲೇ ಇರ್ತಾರೆ, ಅವ್ರ ಜೊತೆ ನಾವು ಅಲ್ಲೇ ಅದನ್ನ ಬುಕ್ ಮಾಡ್ಕೋಬಹುದು. ಅಂಡರ್ಸ್ಟುಡ್? ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅವ್ರು ನೋಡ್ರಿ ಶರಣು ಅವರು ಪಿ ಡಬ್ಲ್ಯೂ ಡಿ ಅಪ್ಲಿಕೇಶನ್ ಯಾವಾಗ ಬರ್ತೈತೆ ಅಂತ ಕೇಳ್ತಾ ಇದಾರೆ. ಇಲ್ಲಿ ನಾವ್ ಏನ್ ಮಾಡ್ತಾ ಇದ್ದೀವಿ, ಸೆಲೆಬ್ರೇಷನ್ ಆಗೈತೆ ನೋಡ್ರಿ ಅವ್ರದು. ಅದನ್ನ ಆಮೇಲೆ ಹೇಳೋಣ. ಓಕೆ ಸರ್, ಅದನ್ನ ಆಮೇಲೆ ಹೇಳ್ತೀನಿ, ಎಲ್ಲಾನು ಹೇಳ್ತೀನಿ, ಡೆಫಿನೆಟ್ಲಿ ಹೇಳ್ತೀನಿ. ಓಕೆ ಹಾ, ಇಂಟ್ರೆಸ್ಟ್ ಬರ್ತಾ ಇದ್ದೇನೆ? ಇಲ್ಲ ಇಲ್ಲ, ಇದೆಲ್ಲ ಒಂದ್ ಕಡೆ ಬರ್ಕೊಂಡಿರ್ಬೇಕು ನೀವೆಲ್ಲ. ಓಕೆ ಸೊ ಒಂದ್ ಕಡೆ ಎಲ್ಲಾನು ಕರೆಕ್ಟ್ ಆಗಿ ಬರ್ಕೊಂಡು ಓಕೆ ಸೊ ಅದನ್ನ ಓಕೆ ಸೊ ಏನ್ ಮಾಡ್ಕೊಂತ ಹೋಗ್ಬೇಕು, ರಿವೈಸ್ ಮಾಡ್ಕೊಂತ ಹೋಗ್ಬೇಕು ಮತ್ತೆ. ಹಾ ಓಕೆ, ಇವೆಲ್ಲ ಎಕ್ಸಾಮ್ಗೂ ಯೂಸ್ ಆಗ್ತಾವ. ಪಿ ಸಿ ಹಿಡ್ಕೊಂಡು, ಪಿ ಎಸ್ ಐ ಹಿಡ್ಕೊಂಡು, ಕೆ ಎಸ್ ಐ ಎಸ್ ಎಲ್ಲ ಎಕ್ಸಾಮ್ಗೂ ಯೂಸ್ ಆಗ್ತಾವ. ಒಂದೇ ಎಕ್ಸಾಮ್ ಅಂತ ಏನಲ್ಲ, ಓಕೆ ಎಲ್ಲದಕ್ಕೂ ಹೆಲ್ಪ್ ಆಗ್ತದೆ. ಹಾ, ನಾವು ಈಗ ನೋಡಿ, ಈಗ ಶುರು ಮಾಡೋಣ. ಸೊ ಡಿಫೆನ್ಸ್ ಎಕ್ಸ್ಪೋ 2020, ಇದು ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುತ್ತೆ, ಪ್ರತಿ 2 ವರ್ಷಕ್ಕೊಮ್ಮೆ ನಡೀತೈತಿ. ಈಗ 2020ರಲ್ಲಿ ನಡೀತು. ಸೊ ಕಳೆದ ಬಾರಿ ಎಲ್ಲಿ ನಡೆದಿತ್ತು ಅಂದ್ರೆ ಚೆನ್ನೈನಲ್ಲಿ 2018ರಲ್ಲಿ ನಡೆದಿತ್ತು. ನೆಕ್ಸ್ಟ್ ಈಗ ಲಕ್ನೌನಲ್ಲಿ ನಡೀತಿದೆ. ಲಕ್ನೌ ಇಟ್ ಕಮ್ಸ್ ಅಂಡರ್ ಉತ್ತರ್ ಪ್ರದೇಶ್, ಬಟ್ ಉತ್ತರ ಪ್ರದೇಶದ ರಾಜಧಾನಿ ಅಲ್ಲ, ಮತ್ತೆ ಹಂಗ ತಿಳ್ಕೊಳಕ್ ಹೋಗ್ಬೇಡ್ರಿ. ಲಕ್ನೌ ಉತ್ತರ ಪ್ರದೇಶದ ರಾಜಧಾನಿ ಅಲ್ಲ. ಉತ್ತರ ಪ್ರದೇಶದ ರಾಜಧಾನಿ ಯಾವುದು? ಉತ್ತರ ಪ್ರದೇಶದ ರಾಜಧಾನಿ ಯಾವುದು? ನೋಡ್ರಿ ಕಾನ್ಪುರ್ ಅಂತ ಹೋಗ್ತಾ ಇದಾರೆ ಕೆಲ ಜನ. ಪಾಟ್ನಾ, ವೆರಿ ಗುಡ್. ಭೋಪಾಲ್, ಬೆಂಗಳೂರನ್ನು ಹೇಳ್ತಾರೆ ಈಗ ಸದ್ಯ. ಓಕೆ ಸೊ ಬೆಂಗಳೂರು ಕೂಡ ಬರ್ತಾ ಇದೆ. ಓಕೆ ಓಕೆ, ಹಾ ಮತ್ತೆ ಇನ್ನು ಏನೇನ್ ಬರ್ತಾ ಇದೆ ಹಂಗೆ ಮತ್ತೆ. ಹಾ ನೋಡ್ರಿ, ಲಕ್ನೌ ಅಲ್ಲ, ಲಕ್ನೌ ಅಲ್ಲ ಅಂತಂದ್ರೆ ಯಾವ್ದು ಮತ್ತೆ? ಪ್ರಯಾಗ್ರಾಜ್, ವೆರಿ ಗುಡ್. ಮತ್ತೆ ಪಾಟ್ನಾ, ಕೊಹಿಮಾ, ಕೊಹಿಮಾ ನಾಗಾಲ್ಯಾಂಡ್ ಅಲ್ಲಿ ಬರೋದು, ವೆರಿ ಗುಡ್. ವಾರಣಾಸಿ ಅಲ್ಲ, ವಾರಣಾಸಿ ಅಲ್ಲ, ಧಾರವಾಡ. ಓಕೆ, ಹಾ ಉತ್ತರ, ನಾನು ನಿಮ್ಗೆ ಕನ್ಫ್ಯೂಸ್ ಮಾಡಕ್ ಹೇಳಿದೆ, ಉತ್ತರ ಪ್ರದೇಶದ ರಾಜಧಾನಿ ಲಕ್ನೌ ನೆನ್ಪಿಟ್ಕೊಂಡಿರಿ, ಅಲಹಾಬಾದ್ ಅಲ್ಲ. ಓಕೆ ಸೊ ಅಲಹಾಬಾದ್ ಇಸ್ ಅ ಇಂಪಾರ್ಟೆಂಟ್ ಸಿಟಿ. ಓಕೆ ಸೊ ಲಕ್ನೌ ಇಸ್ ದ ಕರೆಕ್ಟ್ ಆನ್ಸರ್. ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಮಾಡಕ್ಕೆ ಬಹಳಷ್ಟು ಜನ ಪಾಟ್ನಾ ಮಠ ಹೋಗ್ಬಿಟ್ಟಿದ್ರು, ನಾನು ಅನ್ಕೊಂಡಿದ್ದೆ ಇನ್ ಬಹುಶಃ ಓಕೆ ಸೊ ಬೆಂಗಳೂರು ಬರ್ತೈತ ಅಂತೇಳಿ. ಓಕೆ ಸೊ ಕೆಲವು ಜನ ಹಂಗೆ ಹೇಳಂತ ಕೂಡ ಯಾವ್ದಾರ ಒಂದು ಹೇಳ್ಬಿಡ್ತಾರೆ, ಬಟ್ ಹೌದಿಲ್ರಿ. ಹಾ ಹ್ಯಾಪಿ ಬರ್ಡೇ ಕಿರಣ್. ಓಕೆ ಹಾ, 2 ವರ್ಷಕ್ಕೊಮ್ಮೆ ನಡೆಯೋದಿದೆ. ಓಕೆ ಸೊ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವಂತ ಒಂದು ಎಕ್ಸ್ಪೋ, ಪ್ರತಿ 2 ವರ್ಷಕ್ಕೊಮ್ಮೆ ನಡೀತಾ ಇರೋದು. ಸೊ ಈಗ ಈ ವರ್ಷದ ಥೀಮ್ ಏನಿದೆ, ಈ ವರ್ಷದ ಥೀಮ್ ಏನಿದೆ ಅಂತಂದ್ರೆ ದಿ ಎಮರ್ಜಿಂಗ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂಡ್ ಫೋಕಸ್ ವಿಲ್ ಬಿ ಆನ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಡಿಫೆನ್ಸ್. ಅಂದ್ರೆ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ನಮ್ಮಲ್ಲಿ ಎಮರ್ಜ್ ಆಗ್ತಾ ಇದೆ, ಮತ್ ನಾವು ಯಾವ್ದ್ರ ಮೇಲೆ ಫೋಕಸ್ ಮಾಡ್ತಾ ಇದೆ ಅಂತಂದ್ರೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಡಿಫೆನ್ಸ್. ಓಕೆ ಸೊ ಇದ್ರ ಮೇಲೆ ನಾವು ಇವತ್ತು ಫೋಕಸ್ ಮಾಡ್ತಾ ಇದೀವಿ. ಆದ್ರೆ ಒಂದೇನಂತಂದ್ರೆ ಓಕೆ ಸೊ ಡಿಫೆನ್ಸ್ ಎಕ್ಸ್ಪೋ ನಡಿಬೇಕು, ಬಟ್ ಇಲ್ಲಿ ಬೇರೆ ದೇಶದ ವಸ್ತುಗಳನ್ನ, ಯುದ್ಧ ವಿಮಾನಗಳನ್ನ ನಾವು ತಗೊಳ್ಳೋದು ಹೋಗ್ತಾ ಹೋಗ್ತಾ ಕಡಿಮೆ ಆಗ್ಬೇಕು, ನಮ್ಮದನ್ನ ಅವ್ರು ತಗೊಳಕ್ ಸಾಧ್ಯ ಆಗ್ಬೇಕು. ಯಾಕಂದ್ರೆ ನಮ್ಮಲ್ಲಿ ಈಗಾಗಲೇ ನರೇಂದ್ರ ಮೋದಿ ಅವರು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮವನ್ನ ತೆಗೆದುಕೊಂಡು ಬಂದಿದ್ದಾರೆ, ಭಾರತದಲ್ಲೇ ತಯಾರಿಸಿ. ಸೊ ನಮ್ಮಲ್ಲಿದೆ ವಸ್ತುಗಳನ್ನ ನಾವು ಬಳಸ್ಬೇಕು, ಅಂದಾಗ ನಮ್ಮಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗೋದು, ಜಾಬ್ ಕ್ರಿಯೇಟ್ ಆಗೋದು, ನಮ್ಮ ಎಲ್ಲಾ ಯುವಕರಿಗೂ ಜಾಬ್ ಸಿಗೋದು, ದೇಶದ ಅಭಿವೃದ್ಧಿ ಆಗೋದು. ಸೊ ಹಿಂಗಾಗಿ ಡಿಫೆನ್ಸ್ ಎಕ್ಸ್ಪೋ ಇರ್ಲಿ,
ಬಟ್ ಡಿಫೆನ್ಸ್ ಎಕ್ಸ್ಪೋ ಬೇರೆ ದೇಶದ ವಸ್ತುಗಳು ನಮ್ಮ ದೇಶದಲ್ಲಿ ಮಾರಾಟ ಆಗಕ್ಕೆ ಸೀಮಿತ ಆಗ್ಬಾರ್ದು. ಅದು ಎದಕ್ಕೆ ಉಪಯೋಗ ಆಗ್ಬೇಕು, ನಮ್ಮ ದೇಶದ ವಸ್ತುಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಒದಗಿಸಕ್ಕೆ ಅದು ಓಕೆ ಸೊ ಹೆಲ್ಪ್ ಆಗುತ್ತೆ. ದಟ್ ಇಸ್ ವಾಟ್ ಅವರ್ ಇಂಟೆನ್ಷನ್. ಓಕೆ ಸೊ ಇದು ಥೀಮ್. ನೆಕ್ಸ್ಟ್, ಇವತ್ತು ಭಾರತ ಒಂದು ಕೇವಲ ಒಂದು ಮಾರುಕಟ್ಟೆ ಆಗಿದೆ, ಇಡೀ ಜಗತ್ತಿಗೆ ಒಂದು ಅವಕಾಶ ಆಗಿದೆ ಅಂತೇಳಿ ನರೇಂದ್ರ ಮೋದಿ ಕೂಡ ಇಲ್ಲಿ ಹೇಳ್ತಾ ಇತ್ತು. ನರೇಂದ್ರ ಮೋದಿ ಒಂದು ಅವಕಾಶ ಇವತ್ತು ನೋಡಿ, ಭಾರತ ಕೇವಲ ಒಂದು ಮಾರುಕಟ್ಟೆ ಅಲ್ಲ, ಇಡೀ ಜಗತ್ತಿಗೆನೆ ಒಂದು ಅವಕಾಶ ಇದೆ. ಇಂಡಿಯಾ ಬಹಳ ಫಾಸ್ಟ್ ಆಗಿ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಬೆಳೀತಾ ಇದೆ. ಎಲ್ಲಾ ಕ್ಷೇತ್ರದಲ್ಲೂ ಸಾಕಷ್ಟು ಅವಕಾಶಗಳಿದ್ವು. ಯಾರು ಹೊಸದನ್ನ ಮಾಡ್ತಾರ, ಸಾಕಷ್ಟು ಅವಕಾಶಗಳಿದ್ವು. ಓಕೆ ಸೊ ನೋಡ್ರಿ, ಓಕೆ ಸೊ ಇಂಥವೆಲ್ಲ ಅವಕಾಶಗಳು ಬಹಳ ಇದಾವೆ. ಇವತ್ತಿನ ಯೂತ್ ಯಂಗ್ ಜನರೇಷನ್, ನಿಮ್ಗೆ ಸ್ವಲ್ಪ ಸ್ಕಿಲ್ ಇರ್ಬೇಕು, ನಾಲೆಡ್ಜ್ ಇರ್ಬೇಕು, ಟೆಕ್ನಾಲಜಿ ಗೊತ್ತಿರ್ಬೇಕು. ಯು ಕ್ಯಾನ್ ಡೂ ವಂಡರ್ಸ್, ಸಾಕಷ್ಟು ನೀವು ವಂಡರ್ಸ್ ಓಕೆ ಸೊ ಅದ್ಭುತಗಳನ್ನ ಮಾಡಿ ತೋರಿಸ್ಬೋದು ಇವತ್ತಿನ ಜಗತ್ತಿನೊಳಗಡೆ. ಯಾಕಂದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಇಡೀ ಜಗತ್ತಿಗೆ ಹೇಳ್ತಾ ಇದ್ದಾರೆ, ಸರ್ ಭಾರತ ಒಂದು ಅವಕಾಶ, ನೀವು ಬರ್ರಿ ನಾವು ಜಾಬ್ ಕೊಡ್ತೀವಿ ಅಂತೇಳಿ. ಆದ್ರೆ ಅಲ್ಟಿಮೇಟ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಯುವಕರಿಗೆ ಇಲ್ಲಿ ಇದ್ದಂತ ಜಾಬ್ ಅನ್ನೇ ಏನಾಗ್ತಾ ಇಲ್ಲ, ಸೊ ನೋಡಕ್ಕೆ ಸಿಗ್ತಾ ಇಲ್ಲ. ಜಾಬ್ ಇದಾವ ಅನ್ನೋದನ್ನೇ ಅವರಿಗೆ ನಂಬಿಕೆ ಹೋಗ್ಬಿಟ್ಟಿದೆ. ಜಾಬ್ ಇದಾವ ಆ ನೋಡೋ ದೃಷ್ಟಿಕೋನ ಚೇಂಜ್ ಆಗ್ಬೇಕು, ಟೆಕ್ನಾಲಜಿಯನ್ನ ಯೂಸ್ ಮಾಡ್ಕೋಬೇಕು, ಸ್ಕಿಲ್ ಇರ್ಬೇಕು. ಅದಕ್ಕೆ ನರೇಂದ್ರ ಮೋದಿ ಅವರು ಸ್ಕಿಲ್ ಇಂಡಿಯಾ ಕಾರ್ಯಕ್ರಮವನ್ನ ತಗೊಂಡ್ ಬಂದ್ರು, ಕೌಶಲ್ ಭಾರತ್ ಅಭಿಯಾನ ಅನ್ನ ತಗೊಂಡ್ ಬಂದ್ರು. ಓಕೆ ಸೊ ಇದೊಂದು ಸ್ವಲ್ಪ ನಿಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್, ಇಲ್ಲಿ ಉತ್ತರ ಪ್ರದೇಶ ಸರ್ಕಾರ 23 ಒಪ್ಪಂದಗಳಿಗೆ ಸಹಿ ಹಾಕಿದ್ದು, 50,000 ಕೋಟಿ ರೂಪಾಯಿ ಬಂಡವಾಳ ಹರಿದು ಬರ್ತಾ ಇದೆ. ಇದರಿಂದ ಮುಂದಿನ ದಿನಗಳಲ್ಲಿ 3 ಲಕ್ಷ ಉದ್ಯೋಗಗಳು ಕೂಡ ಸೃಷ್ಟಿ ಆಗ್ತಾವ ಅಂತೇಳಿ ನಮ್ಮ ಡಿಫೆನ್ಸ್ ಮಿನಿಸ್ಟರ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಅಲ್ಲಿ ತಿಳಿಸಿದ್ರು. ಅಂದ್ರೆ ಇದರಿಂದ ಏನು ಉಪಯೋಗ ಆಗ್ತೈತೆ ಅಂತ ಒಂದು ಪಾಯಿಂಟ್ ನಾನು ನಿಮಗೆ ಹೇಳಿದ್ದೆ. ನೆಕ್ಸ್ಟ್, ಭಾರತ ದೇಶ ರಕ್ಷಣಾ ಸಾಮಗ್ರಿಗಳನ್ನ ಆಮದು ಮಾಡಿಕೊಳ್ಳುತ್ತಿರುವಂತಹ ಜಗತ್ತಿನ ಎರಡನೇ ಅತಿ ದೊಡ್ಡ ರಾಷ್ಟ್ರ. ಮೊದಲ ಸ್ಥಾನದೊಳಗಡೆ ಸೌದಿ ಅರೇಬಿಯಾ ಇದೆ, ಎರಡನೇ ಸ್ಥಾನದಲ್ಲಿ ಇಂಡಿಯಾ ಇದೆ. ಓಕೆ ಸೊ ಅತಿ ಹೆಚ್ಚು ಯುದ್ಧ ಸಾಮಗ್ರಿಗಳನ್ನ ಆಮದು ಮಾಡಿಕೊಳ್ಳೋದು. ಈಗ ಸದ್ಯದ ಮಟ್ಟಿಗೆ ಭಾರತ ಒಂದು ಅಭಿವೃದ್ಧಿ ಹೊಂದುತ್ತಿರುವಂತ ರಾಷ್ಟ್ರ, ಒಪ್ಕೊಳ್ಳೋಣ ಇರ್ಲಿ, ಆದ್ರೆ ಮುಂದಿನ ದಿನಗಳಲ್ಲಿ ಇದು ಕಡಿಮೆ ಆಗ್ಬೇಕು. ಇಲ್ಲಿ ನಾವು ಫಸ್ಟ್ ಸೆಕೆಂಡ್ ರ್ಯಾಂಕ್ ಬರಬಾರ್ದು. ಭಾರತ ದೇಶ ಅತಿ ಹೆಚ್ಚು ರಕ್ಷಣಾ ಸಾಮಗ್ರಿಗಳನ್ನ ಆಮದು ಮಾಡ್ಕೊಳ್ಳೋದಿಲ್ಲ, ರಫ್ತು ಮಾಡ್ತಕ್ಕಂತ ದೇಶದೊಳಗಡೆ ಮೊದಲನೇ ಸ್ಥಾನದಲ್ಲಿ ಬಂದ್ ನಿಲ್ಬೇಕು. ದಟ್ ಇಸ್ ವಾಟ್ ಅವರ್ ಇಂಟೆನ್ಷನ್. ಅವಾಗ ಮೇಕ್ ಇನ್ ಇಂಡಿಯಾ ಕೂಡ ಸಾಧ್ಯ ಆಗೋದು, ನಮ್ಮ ದೇಶದ ಯುವಕರಿಗೆ ಜಾಬ್ ಸಿಗೋದು. ಓಕೆ ಸೊ ನೀವು ಕೂಡ ಅಷ್ಟೇ, ದೊಡ್ಡ ದೊಡ್ಡದು ಓಕೆ ಸೊ ಉತ್ಪನ್ನಗಳು ಅಷ್ಟೇ ಅಲ್ಲ, ಸಣ್ಣ ಸಣ್ಣ ವಸ್ತುಗಳಿಲ್ಲ, ನಮ್ಮ ದೇಶದನ್ನ ಯೂಸ್ ಮಾಡಿ. ಓಕೆ ಸೊ ಯೂಸ್ ದಿ ದೇಶಿ ಮಟೀರಿಯಲ್ಸ್, ಒಂದು ಬಟ್ಟೆ ಇರ್ಬೋದು. ಓಕೆ ಸೊ ಕೆಲವೊಂದು ಕಡೆ ಏನಾಗ್ತದೆ ಅಂದ್ರೆ ಅನಿವಾರ್ಯವಾಗಿ ನಾವು ವಿದೇಶದ್ದು ಯೂಸ್ ಮಾಡ್ಬೇಕಾಗ್ತದೆ, ಬಟ್ ಯಾವಾಗ ನಮ್ಗೆ ಸಾಧ್ಯತೆಗಳಿರ್ತಾವ ಅವಾಗ ನಮ್ಮ ದೇಶೀಯದನ್ನ ಯೂಸ್ ಮಾಡಕ್ಕೆ ಸಾಧ್ಯ ಆಗಿರ್ಬೇಕು. ಓಕೆ ಸೊ ಮೊನ್ನೆ ಕೂಡ ಒಂದು ಮೆಸೇಜ್ ಬಂದಿತ್ತು, ಎಷ್ಟೋ ಜನ ಇವತ್ತು ಪೆಪ್ಸಿ, ಕೋಕು, ಥಮ್ಸಪ್, ಸೆವೆನ್ ಅಪ್ ಇವನ್ನೆಲ್ಲ ಬದ್ಲಿ ಓಕೆ ಸೊ ಒಂದು ಎಳ್ನೀರು, ಕೊಕೊನಟ್ ವಾಟರ್ ಕುಡಿದ್ರೆ ಓಕೆ ಸೊ ನಮ್ಮ ದೇಶದ ರೈತರಿಗೂ ಆದಾಯ ಬರುತ್ತೆ. ಓಕೆ ಸೊ ಇಲ್ಲಿ ಒಂದು ಪಾಯಿಂಟ್ ನಾನು ಎಕ್ಸ್ಟ್ರಾ ಹೇಳಿರ್ತೀನಿ. ಓಕೆ ಸೊ ಪೆಪ್ಸಿ, ಕೋಕು, ಓಕೆ ಸೊ ಥಮ್ಸಪ್, ಸೆವೆನ್ ಅಪ್, ಓಕೆ ಸೊ ಸ್ಪ್ರೈಟ್ ಇವೆಲ್ಲ ಕುಡಿಯೋದ್ರಿಂದ, ಪ್ರತಿ ಒಂದು ಸರಿ ಆ ಡ್ರಿಂಕ್ಸ್ ಅನ್ನ ಕುಡಿಯೋದ್ರಿಂದ 10% ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸ್ ಜಾಸ್ತಿ ಹಾಕೊಂಡ್ ಹೋಗುದು. ಮತ್ತೆ ಇದರಿಂದ ಬರ್ತಕ್ಕಂಥ ಎಲ್ಲ ದುಡ್ಡುನು ಯಾರಿಗೆ ಹೋಗ್ತೈತೆ ಅಂದ್ರೆ ವಿದೇಶಗಳಿಗೆ ಹೋಗ್ತದೆ, ಯಾಕಂದ್ರೆ ಇವ್ಯಾವ ನಮ್ಮ ದೇಶದ ಕಂಪನಿಗಳಲ್ಲ. ಅದ್ರ ಬದಲಾಗಿ ನೀವು ಎಳ್ನೀರು ಕುಡಿದ್ರಿ, ಕೊಕೊನಟ್ ಆಯಿಲ್ ಕುಡಿದ್ರಿ ಅಂತಂದ್ರೆ ನಮ್ಮ ದೇಶದ ರೈತರಿಗೆ ದುಡ್ಡು ಹೋಗ್ತದೆ. ಓಕೆ ಸೊ ನಾಳೆ ರೈತ ಕೂಡ ಬೆಳವಣಿಗೆ ಆಗ್ತಾನೆ, ದೇಶದ ಬೆಳವಣಿಗೆ ಆಗೋದು, ನಮ್ಮ ದೇಶದಲ್ಲಿ ಡಿಮ್ಯಾಂಡ್, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಲ್ತ್ ಆರೋಗ್ಯ ಕೂಡ ಚೆನ್ನಾಗಿ ಉಳಿತದೆ. ಸೊ ಹಿಂಗಾಗಿ ಸೊ ಸಾಧ್ಯ ಆದಷ್ಟು ನಮ್ಮ ದೇಶದನ್ನ ಬಳಸಕ್ ಸಾಧ್ಯ ಆಗ್ಬೇಕು. ಈಗ ನೋಡ್ರಿ ನಾವು ಚೈನಾ ಮೇಲೆ ಎಷ್ಟು ಡಿಪೆಂಡ್ ಆಗಿದೀವಿ ಅಂತಂದ್ರೆ, ಕೊರೋನಾ ವೈರಸ್ ಬಂದಿದ್ದಕ್ಕೆ ಇವನ್ ಔಷಧಿಗಳು ಕೂಡ ಮುಂದಿನ ದಿನಗಳಲ್ಲಿ ಸಿಗೋದಿಲ್ಲ ಅಂತೇಳಿ ಪೇಪರ್ ಅಲ್ಲಿ, ನ್ಯೂಸ್ ಅಲ್ಲಿ ಎಲ್ಲ ನಾವು ನೋಡ್ತಾ ಇದೀವಿ. ಯಾಕಂತಂದ್ರೆ ಸಿಇಒಗಳು ಇಂಡಿಯನ್ ಇರ್ಬೋದು, ಓಕೆ ಸೊ ನೋಡ್ರಿ ಯಾಕಂತಂದ್ರೆ ಚೈನಾಗೆ ಅಷ್ಟು ನಾವು ಏನಾಗಿದೀವಿ ಅಂತಂದ್ರೆ, ಸೊ ಅಲ್ಲಿ ಏನಾಗಿದೀವಿ ಅದ್ರ ಮೇಲೆ ಡಿಪೆಂಡ್ ಆಗಿದ್ವಿ. ಇವತ್ತು ಕೊರೋನಾ ವೈರಸ್ ಬರ್ತಾ ಇದೆ, ಮಾಸ್ಕ್ ಹಾಕೋಬೇಕು, ಆ ಮಾಸ್ಕ್ ಕೂಡ ಸಿಗ್ತಾ ಇಲ್ಲ. ಆ ಮಾಸ್ಕ್ ಬರೋದನ್ನು ಎಲ್ಲಿಂದ ಬರ್ತಾ ಇದೆ? ಚೈನಾದಿಂದ ಬರ್ತಾ ಇದೆ. ಒಂದು ದೇಶದ ಮೇಲೆ ಅತಿಯಾದ ಅವಲಂಬನೆ ಆಗ್ಬಾರ್ದು. ನಮ್ಮ ದೇಶದಲ್ಲಿ ಎಲ್ಲ ಪೊಟೆನ್ಶಿಯಲ್ ಇದೆ. ಓಕೆ ಸೊ ಯುವಕರಿದರ ಶಕ್ತಿ ಇದೆ, ನಾಲೆಡ್ಜ್ ಇದೆ, ಸ್ವಲ್ಪ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಬಿಟ್ರೆ ಬೇಕಾದನ್ನ ಮಾಡ್ಬೋದು. ಇಡೀ ಜಗತ್ತಿಗೆ ಒಂದು ಲೀಡರ್ ಆಗುವಂತ ಕೆಪಾಸಿಟಿ ನಮ್ಮ ದೇಶಕ್ಕೆ ಇದೆ, ಅದು ಹೊರಗೆ ಬರಬೇಕು. ಓಕೆ ಸೊ ಅದಕ್ಕೆ ಎಜುಕೇಶನ್ ಅಲ್ಲೂ ಸಾಕಷ್ಟು ಬದಲಾವಣೆಗಳು ಆಗಕ್ಕೆ ಸಾಧ್ಯ ಆಗ್ಬೇಕು. ಸೊ ಇನ್ನು ಕೆಲವೇ ದಿವಸಗಳಲ್ಲಿ ನಾನು ಅದ್ರ ಬಗ್ಗೆ ಒಂದು ಕೆಲವೊಂದು ವಿಡಿಯೋಗಳನ್ನು ಕೂಡ ಮಾಡ್ಕೊಂತ ಹೋಗ್ತೀನಿ. ಇವತ್ತಿನ ಜನರಿಗೆ ಯಾಕೆ ಜಾಬ್ ಸಿಗ್ತಾ ಇಲ್ಲ, ಏನು ಪ್ರಾಬ್ಲಮ್ ಆಗ್ತಾ ಇದಾವ, ಸಮಾಜದಲ್ಲಿ ಹೆಂಗೆ ನಾವು ಸ್ಕಿಲ್ ಅನ್ನ ಬೆಳೆಸ್ಕೋಬೇಕು, ಅದ್ರ ಬಗ್ಗೆ ನಾನು ಡಿಫ್ರೆಂಟ್ ಆಗಿ ನಮ್ಮ ಆಫೀಸರ್ಸ್ ಅಡ್ಡ ಚಾನಲ್ ಇದೆಲ್ಲ ಇಲ್ಲೆಲ್ಲ ಅನ್ ಅಕಾಡೆಮಿ ಇಲ್ಲೆಲ್ಲ ಆಫೀಸರ್ಸ್ ಅಡ್ಡಾದಲ್ಲೇ ಒಂದು ಸರಣಿಯನ್ನ ಶುರು ಮಾಡ್ಬೋದಲ್ಲ. ಸಾಕಷ್ಟು ಜನರಿಗೆ ಅದು ಗೈಡೆನ್ಸ್ ಬೇಕಾಗಿದೆ, ಎಲ್ಲರಿಗೂ, ಪಿ ಯು ಸಿ ಅವ್ರು ಇರ್ಬೋದು, ಡಿಗ್ರಿ ಅವ್ರು ಇರ್ಬೋದು,
ಓಕೆ. ಸೊ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಇರ್ಬೋದು, ಈಗಾಗಲೇ ಜಾಬ್ ಅಲ್ಲಿ ಇದ್ದವ್ರು ಇರ್ಬೋದು, ಎಲ್ಲರಿಗೊಂದು ಮಾರ್ಗದರ್ಶನದ ಅವಶ್ಯಕತೆ. ಹೌದಾ? ಒಪ್ಕೋತೀರಿ? ನಾನು ಹೇಳಿದ್ದು ಶುರು ಮಾಡೋಣ, ಅವಶ್ಯಕತೆ ಇದೆನಾ ಇಲ್ಲೋ? ಹೌದಾ? ಯಂಗ್ ಇಂಡಿಯಾ, ನಮ್ಮ ಯಂಗ್ ಇಂಡಿಯಾಗೊಂದು ಪೊಟೆನ್ಷಿಯಲ್ ಬೇಕಲ್ಲ. ಜಾಬ್, ಇನ್ನೂ ಯಾವ ರೀತಿ ಜಾಬ್ಗಳನ್ನ, ಹೊಸ ಹೊಸ ಜಾಬ್ ಹೆಂಗ್ ಮಾಡ್ಬೇಕು, ಬೇರೆ ದೇಶಕ್ಕೆ ಹೋಗಿ ಹೆಂಗ್ ಜಾಬ್ಗಳನ್ನ ಕಟ್ಕೋಬೇಕು, ಸೊ ಯಾವ ರೀತಿ ಪ್ಲಾನಿಂಗ್, ಇವನ್ನೆಲ್ಲದನ್ನು ಏನ್ ಮಾಡೋಣ, ಒಂದು ಪರ್ಫೆಕ್ಟ್ ಅದಕ್ಕೊಂದು ವಿಡಿಯೋ ಸೀರೀಸ್ ಅನ್ನೇ ಮಾಡೋಣ. ಓಕೆ, ಡೆಫಿನೆಟ್ಲಿ ಮಾಡೋಣ. ಹಾ, ಎಲ್ಲರೂ ಮತ್ತೆ ಓಕೆ ಇದ್ದೀರಿಲ್ಲ, ಇಂಟ್ರೆಸ್ಟೆಡ್ ಇದ್ದೀರಿ ಎಲ್ಲರೂ? ಹೌದಾ? ಹಾ, ಲೈಕ್ ಕೊಡೋದ್ ನೋಡ್ರೆ ಗೊತ್ತಾಗ್ಬಿಡತೈತೆ ಎಲ್ಲರೂ ಬಹಳ ಇಂಟ್ರೆಸ್ಟಿಂಗ್ ಇದಾರೆ. ಓಕೆ ಓಕೆ, ಆಫೀಸರ್ ಸೆಡ್ಡದಲ್ಲಿ ಮಾಡೋಣ, ಅದನ್ನು ಯೂಟ್ಯೂಬ್ ಅಲ್ಲಿ ಮಾಡೋಣ, ಇಲ್ಲಿ ಎಲ್ಲೋ ಇರೋದಿಲ್ಲ, ಅಲ್ಲಿ ಮಾಡೋಣ. ಕಿರಣ್, ಥ್ಯಾಂಕ್ ಯು. ಓಕೆ, ಸೊ ಮಾಡೋಣ. ಯಾಕಂದ್ರೆ ಏನಾಗ್ತದೆ ಅಂತಂದ್ರೆ, ಬಹಳಷ್ಟು ಜನರಿಗೆ ಇವತ್ತು ನಾಲೆಡ್ಜ್ ಕೊರತೆ ಇದೆ, ಸರಿಯಾದ ಗೈಡೆನ್ಸ್ ಇಲ್ಲ. ಇವತ್ತು ನಮ್ಮ ಓಕೆ, ಸೊ IAS KAS ಅಂತ ಇದಷ್ಟೇ ಇಲ್ಲ, ಇವತ್ತು ಡಿಗ್ರಿ ಇರ್ಬೋದು, ಸ್ಕೂಲಲ್ಲಿ ಇರ್ಬೋದು, ಬಹಳ ನಾಲೆಜ್ ಕಡಿಮೆ ಇದೆ. ಓಕೆ, ಸೊ ಈ ತರ ಆಗಿರೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್, ಅರ್ಧಕ್ಕಿಂತ ಹೆಚ್ಚು ಭಾರತಕ್ಕೆ ರಫ್ತಾಗುವಂತ ರಕ್ಷಣಾ ಸಾಮಗ್ರಿಗಳು ಇವತ್ತು ರಷ್ಯಾದಿಂದ ಬರ್ತಾ ಇದಾವೆ. ಅಂದ್ರೆ ನಮ್ಮ ದೇಶಕ್ಕೆ ಬರುವಂತ ರಫ್ತು ಏನಾಗ್ತಾ ಇದೆ? ಓಕೆ, ಸೊ ಭಾರತಕ್ಕೆ ರಫ್ತಾಗುವಂತ, ಭಾರತ ತೆಗೆದುಕೊಳ್ತಕ್ಕಂಥ ವಸ್ತುಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಇವತ್ತು ಪಾಲಿಯಾರ್ದಿದೆ, ರಷ್ಯಾದಿದೆ. ಓಕೆ, ಸೊ ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ, ನಾವು ರಷ್ಯಾದ ಮೇಲೆ ಅವಲಂಬನೆ ಜಾಸ್ತಿ ಆಗ್ತಾ ಇದೀವಿ. ಯಾಕಾಗ್ಬೇಕಂತ ನಾ ಹೇಳೋದು ಅರ್ಥ ಆಗ್ತಾ ಇದೆ? ಓಕೆ, ಸೊ ನಿಮ್ಗೆ ಒಂದು ಸಣ್ಣ ಒಂದು ಪಾಯಿಂಟ್ ಹೇಳಿರ್ತೀನಿ. ಓಕೆ, ಸೊ ನಾನು ಹೇಳೋದು, ಓಕೆ, ಸೊ ನಿಮಗೆ ಜಸ್ಟ್ ಇಮ್ಮಿಡಿಯೇಟ್ಲಿ ನಿಮ್ಮ ಮೈಂಡ್ಗೆ ಅದು ಓಕೆ ಸೊ ಹೊಳಿತದೆ. ಥ್ಯಾಂಕ್ ಯು ಅಶೋಕ್. ಓಕೆ, ಸೊ ಅಶೋಕ್ ಘಟ್ನಟ್ಟಿ, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನೋಡ್ರಿ, ಹಾ, ಇಲ್ಲಿ ನೋಡ್ರಿ, ಒಂದು ಮನೆ ಇದೆ, ಇದು ಬಿ ಅಂತ ಒಂದು ಮನೆ, ಇದು ಎ ಅಂತ ಒಂದು ಮನೆ. ಹೌದಾ? ಈ ಮನೆ ಹೆಸರು ಎ, ಈ ಮನೆ ಹೆಸರು ಬಿ. ಈ ಮನೆಯಲ್ಲಿ ಎಷ್ಟು ಜನ ಇದ್ದಾರ? 4 ಜನ ಇದ್ದಾರೆ. ಈ ಮನೆಯಲ್ಲಿ ಎಷ್ಟು ಜನ ಇದ್ದಾರ? 50 ಜನ ಇದ್ದಾರೆ. ಈಗ ಇವರು ಈ ಮನೆಯಲ್ಲಿ 50 ಜನ ಇದ್ದಾರ, ಈ ಮನೆ ಒಳಗಡೆ 4 ಜನ ಇದ್ದಾರೆ. ಓಕೆ, ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಹೊಲ ಮಾಡ್ತಾ ಇದ್ದಾರೆ. ಇವ್ರ ಕಡೆ ಓಕೆ, ಸೊ 1 ಲ್ಯಾಂಡ್ ಇದೆ. ಓಕೆ, ಸೊ ಇವ್ರ ಕಡೆ ಏನಿದೆ ಅಂತಂದ್ರೆ, 1 ಲ್ಯಾಂಡ್ ಇದೆ. ಓಕೆ, ಸೊ ಒಂದು ಜಾಗ ಇವ್ರ ಕಡೆ ಇದೆ, 1 ಜಾಗ ಇವ್ರ ಕಡೆ. ಇವರಿಬ್ರು ಕೃಷಿ ಮಾಡ್ತಾ ಇದ್ದಾರೆ. ಸೊ ಈಗ ಕೃಷಿ ಮಾಡಿದಾಗ ಇವರು ಬಿ ಬೆಳೆದಂತ ವಸ್ತುಗಳನ್ನ ಎಗೆ ಮಾರಾಟ ಮಾಡ್ಬೇಕು, ಅಥವಾ ಎ ಬೆಳೆದಂತ ವಸ್ತುಗಳು ಬಿಗೆ ಮಾರಾಟ ಮಾಡ್ಬೇಕು. ಇವರು ಕೆಲವೊಂದು ವಸ್ತುಗಳನ್ನ ಮಾರಾಟ ಮಾಡ್ತಾರೆ, ಇವರು ಮಾರಾಟ ಮಾಡ್ತಾರೆ. ಆದ್ರೆ ಇಲ್ಲಿ ಜಾಸ್ತಿ ಉತ್ಪಾದನೆ ಜಾಸ್ತಿ ಯಾರ್ದಾಗ್ಬೇಕು? ಬಿದ್ ಜಾಸ್ತಿ ಆಗ್ಬೇಕು, ಎದ್ ಜಾಸ್ತಿ ಆಗ್ಬೇಕು. ಉತ್ಪಾದನೆ ಬಿ 50 ಬಂದಿದಾರ, ಎ 4 ಬಂದಿದಾರ. ಉತ್ಪಾದನೆ ಯಾರ್ದು ಜಾಸ್ತಿ ಆಗ್ಬೇಕು ಇಲ್ಲಿ? ಉತ್ಪಾದನೆ ಯಾರ್ದು ಜಾಸ್ತಿ ಆಗ್ಬೇಕು? ಎ ಆರ್ ಬಿ? ಪ್ರೊಡಕ್ಷನ್ ವಿಲ್ ಬಿ ಮೋರ್ ಇನ್ ಬಿ. ವೆರಿ ಗುಡ್. ಬಿದ್ ಉತ್ಪಾದನೆ ಜಾಸ್ತಿ ಆಗ್ಬೇಕು. ಬಿ ಉತ್ಪಾದನೆ ಜಾಸ್ತಿ ಆಗಿ ಎಲ್ಲಿಗೆ ಹೋಗ್ಬೇಕು? ಇದು ಎಗೆ ಹೋಗ್ಬೇಕು ಅಂದ್ರೆ ಇದು ಕರೆಕ್ಟ್. 4 ಜನ ದುಡಿತಾ ಇದ್ದಾರೆ. ಓಕೆ, ಸೊ ನಾನು ಯಾಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ಎ ಅಂತಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಬಿ ಅಂತಂದ್ರೆ ಭಾರತ್. ಓಕೆ, ಸೊ ಗ್ರೇಟ್ ಇಂಡಿಯಾ. ಸೊ ನಮ್ಮಲ್ಲಿ 130 ಜನಸಂಖ್ಯೆ ಇದೆ, ಅಮೆರಿಕದ್ದು 30 ಜನಸಂಖ್ಯೆ ಇದೆ. 100 ಕಡಿಮೆ ಇದ್ದಾರೆ. ಅವ್ರ ಪ್ರೊಡಕ್ಟ್ಸ್ ಗಳನ್ನ ನಾವು ಯೂಸ್ ಮಾಡ್ತಾ ಇದೀವಿ, ನಮ್ಮ ಪ್ರೊಡಕ್ಟ್ಸ್ ಅವ್ರು ಬಹಳ ಯೂಸ್ ಮಾಡ್ತಾ ಇಲ್ಲ. ಇದು ಅದನ್ನೇ ನಾನು ಹೇಳಿದ್ದು, ಟ್ರೇಡ್ ಏನಾಗ್ತಾ ಇದೆ, ಇಂಬ್ಯಾಲೆನ್ಸ್ ಆಗ್ತಾ ಇದೆ. 50 ಜನ ನಾವು ದುಡಿತಾ ಇದೀವಿ, ಅವ್ರು 4 ಜನ ದುಡಿತಾ ಇದಾರ. ಇಷ್ಟಾದ್ರೂ ನಾವು ಅವ್ರ ಮೇಲೇನೆ ದಿನೇ ದಿನೇ ಡಿಪೆಂಡ್ ಆಗ್ತಾ ಇದೀವಿ ಅಂತಂದ್ರೆ, ನಾವು ಇನ್ನೂ ನಮ್ಮ ಕೌಶಲ್ಯಗಳನ್ನ, ಸ್ಕಿಲ್ ಗಳನ್ನ ಹೆಚ್ಚಿಗೆ ಮಾಡ್ಕೋಬೇಕಂತ ಅರ್ಥ. ಅರ್ಥ ಆಗ್ತಾ ಇದನ್ನ ಹೇಳ್ತಾ ಇರೋದು? ಅಂಡರ್ಸ್ಟುಡ್ ಮೈ ಪಾಯಿಂಟ್? ಈ ಉದಾಹರಣೆ ಕರೆಕ್ಟ್ ಆಗಿತ್ತು? ಕರೆಕ್ಟ್ ಇದೆ ಉದಾಹರಣೆ. ಆ ಸ್ಕಿಲ್ ಪ್ರಾಬ್ಲಮ್ ಇದೆ, ಸ್ಕಿಲ್ನು ಪ್ರಾಬ್ಲಮ್ ಇದೆ. ಸ್ಕಿಲ್, ಕೌಶಲ್ಯಗಳನ್ನ ಹೆಂಗೆ ಅಭಿವೃದ್ಧಿ ಪಡಿಸ್ಬೇಕು. ಓಕೆ, ಸೊ ಅದನ್ನ ಮಾಡೋಣ, ಡೆಫಿನೆಟ್ಲಿ ಅದನ್ನೊಂದು ಮಾಡೋಣ. ಯಾಕಂದ್ರೆ ಇವತ್ತಿನ ದೇಶದ ಒಂದು ಅಭಿವೃದ್ಧಿ ಒಳಗಡೆ ನಮ್ದು ಒಂದು ಸಣ್ಣ ಕಾಣಿಕೆ ಇರಲಿ. ಓಕೆ ಓಕೆ, ಸೊ ಒಂದು ಸಣ್ಣ ಕಾಣಿಕೆ ಕೊಡೋಣ ನಮ್ಮ ಎಲ್ಲರ ಓಕೆ ಸೊ ಕಡೆಯಿಂದ. ಓಕೆ, ಸೊ ತಾವು ಕೂಡ ಅದ್ರೊಳಗಡೆ ಪಾರ್ಟಿಸಿಪೇಟ್ ಮಾಡಬೇಕಾಗ್ತದೆ. ನಾನು ಹೇಳ್ತೀನಿ ಅದನ್ನ ಹೆಂಗ್ ಪಾರ್ಟಿಸಿಪೇಟ್ ಮಾಡ್ಬೇಕು ಏನು ಎಲ್ಲಾನು ನಾನು ಹೇಳ್ತೀನಿ. ಓಕೆ ಓಕೆ, ಹಾ, ವೆರಿ ಗುಡ್. ಯೆಸ್ ಬ್ಯಾಂಕ್ ಬಗ್ಗೆ ನೀವು ಓಕೆ ಸೊ ಕ್ಲಾಸ್ ಮಾಡ್ರಿ ಅಂತ ಹೇಳ್ತಾ ಇದಾರೆ ಮಾರುತಿ ಅವರು. ನಿನ್ನೆ ನಾವು ಯೆಸ್ ಬ್ಯಾಂಕ್ ಬಗ್ಗೆ ಎಲ್ಲ ಹೇಳಿದೀವಿ, ಆ ವಿಡಿಯೋ ಸ್ವಲ್ಪ ನೋಡಕ್ ಸಾಧ್ಯ ಇರ್ಬೇಕು. ಓಕೆ, ಹಾ, ನೆಕ್ಸ್ಟ್, ನಂತರದ ಸ್ಥಾನದಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ದೇಶಗಳಿವೆ. ಅಂದ್ರೆ ಅತಿ ಹೆಚ್ಚು ರಕ್ಷಣಾ ಸಾಮಗ್ರಿಗಳು ರಷ್ಯಾದಿಂದ, ನೆಕ್ಸ್ಟ್ ಇಸ್ರೇಲ್ ಮತ್ತೆ ಅಮೆರಿಕ ದೇಶದಿಂದ ನಾವು ತಗೋತಾ ಇದೀವಿ. ನೋಡ್ರಿ, ಇಸ್ರೇಲ್ದು ಎಲ್ಲ ಬಹಳ ಸಣ್ಣ ದೇಶಗಳು ನಿಮ್ಗೆ. ಓಕೆ, ಸೊ ಹೇಳ್ಬೇಕಂತಂದ್ರೆ ಇಸ್ರೇಲ್ ಅನ್ನುವಂತ ದೇಶ, ನಮ್ಮ ದೇಶದ ಜನಸಂಖ್ಯೆ 130 ಆಯ್ತು. ನನ್ನ ಒಂದು ಲೆಕ್ಕಾಚಾರದ ಪ್ರಕಾರ ಇಸ್ರೇಲ್ 10 ಸೇತಿಲ್ಲ ಅವ್ರ ಜನಸಂಖ್ಯೆ. ಐ ಆಮ್ ನಾಟ್ ಶ್ಯೂರ್.
ಓಕೆ. ಸೊ ನನಗೆ ಜನಸಂಖ್ಯೆ ಅವ್ರದ್ದು ಎಷ್ಟಿದೆ ಅಂತ ಎಕ್ಸಾಕ್ಟ್ ಗೊತ್ತಿಲ್ಲ, ಬಟ್ ಒಂದ್ ನಾಲೆಜ್ ಪ್ರಕಾರ ಒಂದಂತೂ ಕನ್ಫರ್ಮ್ ಹೇಳ್ತೀನಿ ನಾನು, 10 ಕೋಟಿ ಸೇತ್ ಇಲ್ಲ ಅವ್ರದ್ದು. ಅರ್ಥ ಆಗ್ತಾ ಇದೆ? ಅಂದ್ರೆ ನಮ್ಮ ಉತ್ತರ ಪ್ರದೇಶ ರಾಜ್ಯದ ಜನಸಂಖ್ಯೆನೇ 22 ಕೋಟಿ ಇದೆ, ಬರೀ ಉತ್ತರ ಪ್ರದೇಶ. ಉತ್ತರ ಪ್ರದೇಶ ರಾಜ್ಯದ ಅರ್ಧ ಜನಸಂಖ್ಯೆ ಇಲ್ಲ, ಅವರು ನಮಗೆ ವಸ್ತುಗಳನ್ನ ರಫ್ತು ಮಾಡ್ತಾ ಇದ್ದಾರೆ, ನಾವು ಅವ್ರಿಗೆ ರಫ್ತು ಮಾಡ್ಬೇಕು, ಸೊ ಅವ್ರು ನಮಗೆ ರಫ್ತು ಮಾಡ್ತಾ ಇದ್ದಾರೆ. ಸೊ ಹಿಂಗಾಗಿ ಸೊ ಇದೆಲ್ಲ ಉಲ್ಟಾಗ್ಬೇಕು. ನಮ್ಮ ದೇಶದೊಳಗಡೆ ಇನ್ನೂ ಉತ್ಪಾದನೆ ಜಾಸ್ತಿ ಆಗ್ಬೇಕು, ಜಾಬ್ಸ್ ಕ್ರಿಯೇಟ್ ಆಗ್ಬೇಕು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬೆಳಿಬೇಕು. ನಮ್ಮೂ ಕಾರ್ ನಾವು ತಗೋಬೇಕು, ನಮ್ಮದೇ ಮಾರುತಿ ಕಾರ್ ಇದೆ, ಓಕೆ. ಸೊ ನೆಕ್ಸ್ಟ್ ನಮ್ಮ ಕಾರಿನ ಕಾರುಗಳು ನಮ್ಮಲ್ಲೇನೆ ತಯಾರಾಗಬೇಕು, ಮೊಬೈಲ್ಗಳು ನಮ್ಮಲ್ಲಿ ತಯಾರಾಗಬೇಕು, ಓಕೆ. ಇವತ್ತು ಜಗತ್ತಿನೊಳಗಡೆ ಅತಿ ಹೆಚ್ಚು ಮೊಬೈಲ್ ಬಳಸ್ತಕ್ಕಂತ ದೇಶಗಳಲ್ಲಿ 2ನೇ ಸ್ಥಾನದೊಳಗಡೆ ಇಂಡಿಯಾ ಇದೆ. ಇವತ್ತು ಅತಿ ಹೆಚ್ಚು ಮೊಬೈಲ್ ಬಳಸ್ತಕ್ಕಂತ ದೇಶಗಳಲ್ಲಿ 2ನೇ ಸ್ಥಾನದಲ್ಲಿ ಇಂಡಿಯಾ ಇದೆ, ಓಕೆ. ಸೊ 2ನೇ ಸ್ಥಾನದಲ್ಲಿ ಇಂಡಿಯಾ ಇದೆ, ಆದ್ರೆ ಇಂಡಿಯಾದಲ್ಲಿ ಬಳಸುವಂತ 90 ಮೊಬೈಲ್ಗಳು 90% ಮೊಬೈಲ್ಗಳು ಎಲ್ಲಿಂದ ಬರ್ತಾ ಇದಾವೆ? ಚೈನಾದಿಂದ ಬರ್ತಾ ಇದ್ದಾವೆ, ಓಕೆ. ಸೊ ಚೈನಾದಿಂದ ಅಂದ್ರೆ ಇಷ್ಟು 90% ಮೊಬೈಲ್ ನಾವು ತಗೊಂಡು ಆ ದುಡ್ಡನ್ನ ಚೈನಾ ಕೊಡ್ತಾ ಇದ್ದೀವಿ. ಅರ್ಥ ಆಗ್ತಾ ಇದೆ ಹೇಳಿದ್ದು? ನಮ್ಮ ಜನರ ಲಾಭವನ್ನ, ನಮ್ಮ ಜನರ ಬೇಡಿಕೆಗಳನ್ನ ಬಂಡವಾಳ ಆಗಿಟ್ಕೊಂಡು ಅವ್ರು ಲಾಭ ಮಾಡ್ಕೋತಾ ಇದ್ದಾರೆ. ಸೊ ಅದು ಲಾಭ ನಮಗಾಗ್ಲಿ, ನಮ್ಮ ದೇಶಕ್ಕನೇ ಬರಲಿ, ನಮಗೆ ಯುವಕರಿಗೇನೆ ಜಾಬ್ ಸಿಗ್ಲಿ, ನಮ್ಮ ಯುವಕರನ್ನೇ ಏನಾಗ್ಬೇಕು, ಕಂಪನಿ ಸಿಇಒಗಳಾಗ್ಬೇಕು, ನಮ್ಮವ್ರ ಮೇಲೆ ಇರ್ಬೇಕು, ಉಳಿದವ್ರು ಏನಾರ ಮಾಡ್ರಿ, ದಟ್ ಈಸ್ ವಾಟ್ ವಿ ನೀಡ್, ಓಕೆ. ಸೊ ಅದು ನಮ್ಮ ಉದ್ದೇಶ, ಓಕೆ. ಸೊ ನೆಕ್ಸ್ಟ್, ಇನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ಥಳೀಯವಾಗಿ ರಕ್ಷಣಾ ಸಾಮಗ್ರಿಗಳನ್ನ ಉತ್ಪಾದನೆ ಮಾಡಕ್ ಕೂಡ ಅವರು ಉತ್ತೇಜನವನ್ನ ಕೊಟ್ಟಿದ್ರು. ಅದೇ ಕಾರಣಕ್ಕಾಗಿ 460 ರಕ್ಷಣಾ ಪರವಾನಿಗಳನ್ನ ಈಗ ನಾವು ಕೂಡ ಕೊಡ್ತಾ ಇದೀವಿ ಅಂತೇಳಿ ಗೌರ್ಮೆಂಟ್ ಹೇಳಿದೆ, ಓಕೆ. ಸೊ ಏನೇ ಆದ್ರೂ ಕೂಡ ರಕ್ಷಣಾ ಸಾಮಗ್ರಿಗಳಿರ್ಬೋದು ಅಥವಾ ಬೇರೆ ಸಾಮಗ್ರಿಗಳು, ನಮ್ಮ ದೇಶದಲ್ಲೇ ಉತ್ಪಾದನೆ ಆದ್ರೆ ಬಹಳ ಒಳ್ಳೆ. ಜಾಗತಿಕವಾಗಿ ರಕ್ಷಣಾ ಸಾಮಗ್ರಿಗಳ ರಫ್ತಿನೊಳಗಡೆ ಭಾರತ ಕೂಡ ಸಾಕಷ್ಟು ಸಾಧಿಸಿದೆ. ಅದರೊಳಗಡೆ ಕಳೆದ 2 ವರ್ಷಗಳಲ್ಲಿ ಇಲ್ಲಿದೆ, ಒಂದ್ ನಿಮಿಷ. ಸೊ ಕಳೆದ 2 ವರ್ಷಗಳಲ್ಲಿ ಭಾರತದ ಒಟ್ಟು ರಫ್ತು ಮೌಲ್ಯ 17,000 ಕೋಟಿ, 2 ವರ್ಷಗಳಲ್ಲಿ 17,000 ಕೋಟಿ ರೂಪಾಯಿ ಮೊತ್ತದ ವಸ್ತುಗಳನ್ನು ನಾವು ಕೂಡ ರಫ್ತು ಮಾಡಿದೀವಿ ಇಲ್ಲಂತಲ್ಲ, ಬಟ್ ಇದು ನಮ್ಮ ದೇಶದ ಒಂದು ಈ ಒಂದು ಪಾಪ್ಯುಲೇಷನ್ ಅನ್ನ ನೋಡಿದಾಗ, ಓಕೆ. ಸೊ ನಮ್ಮ ದೇಶದ ಪಾಪ್ಯುಲೇಷನ್ ಅನ್ನ ನೋಡಿದಾಗ ಏನಂತಂದ್ರೆ ಇದು ಏನು ಅಲ್ಲ, ಇನ್ನೂ ಬಹಳ ನಮ್ಮಲ್ಲಿ ಏನಾಗ್ಬೇಕಂದ್ರೆ ರಫ್ತಾಗ್ಬೇಕು. ಮುಂದಿನ 5 ವರ್ಷಗಳಲ್ಲಿ ಇದನ್ನ $5 ಬಿಲಿಯನ್ಗೆ ಸೇರಿಸುವಂತ ಗುರಿಯನ್ನ ಕೂಡ ಹಾಕೊಂಡಿದ್ದಾರೆ. ಇದು ಒಳ್ಳೇದು, $5 ಬಿಲಿಯನ್ ಗುರಿ ಹಾಕೊಳ್ಳೋದಷ್ಟೇ ಅಲ್ಲ, ಇದನ್ನ ಸಾಧನೆ ಮಾಡ್ಬೇಕಲ್ಲ, ಓಕೆ. ಸೊ ಪ್ರತಿಯೊಂದು ನಮ್ಮಲ್ಲಿಂದ ಬರಬೇಕು, ರಕ್ಷಣಾ ಸಾಮಗ್ರಿಗಳಷ್ಟೇ ಅಲ್ಲದೆ ಎಲ್ಲ ವಸ್ತುಗಳು ನಮ್ಮ ದೇಶೀಯವಾಗಿ ಬರಬೇಕು, ಎಲ್ಲಾನು ಬರಬೇಕು, ಓಕೆ. ಸೊ ಅದಕ್ಕಾಗಿ ನಮ್ಮಲ್ಲಿ, ಓಕೆ. ಸೊ ಗೌರ್ಮೆಂಟ್ ಕೂಡ ಅದಕ್ಕೆ ಅನುವು ಮಾಡಿಕೊಡ್ಬೇಕು, ಜನ ಕೂಡ ಅದಕ್ಕೆ ಆ ಬ್ರ್ಯಾಂಡ್ಗಳನ್ನ ಬೆನ್ನ ಹತ್ತದ್ ಬಿಟ್ಟು ನಮ್ಮನ್ನೇ ತಗೋಬೇಕು. ನಾವು ಕೇವಲ ಬ್ರ್ಯಾಂಡ್ ಹಿಂದೆ ಹೋಗ್ತಾ ಇದೀವಿ ಇವತ್ತು, ಓಕೆ. ಸೊ ಯಾವ್ದೋ ಪೂಮಾ ಬಂತು, ಅಡಿದಾಸ್ ಬಂತು, ಪೀಟರ್ ಇಂಗ್ಲೆಂಡ್ ಬಂತು, ಏನೇನೋ ಅಂತೇಳಿ. ಸೊ ಇದೆಲ್ಲದಕ್ಕಿಂತ ನಮ್ಮ ದೇಶದಲ್ಲೇ ಖಾದಿ ಬಟ್ಟೆಗಳಿದಾವ, ಖಾದಿ ಗ್ರಾಮೋದ್ಯೋಗಗಳಿದಾವ, ರೈತರಿಗೂ ಆದಾಯ ಸಿಗೋದು. ಇವನ್ನೆಲ್ಲ ತಗೊಳ್ಳೋದ್ರಿಂದ ಬೇರೆ ದೇಶದವ್ರಿಗೆ ಲಾಭ ಆಗೋದು, ಮತ್ತೆ ಹೇಳ್ಕೊಳ್ಳುವಂತ ಬ್ರ್ಯಾಂಡ್ ಅನ್ನು ಏನು ಇರೋದಿಲ್ಲ, ವಿವೋ, ಅಪ್ಪೋ, ಜಿಯೋಮಿ, ಒಪ್ಪೋ, ಓಕೆ. ಸೊ ಇವನ್ನೆಲ್ಲ ನೋಡಿದಿರಲ್ಲ, ಇವನ್ ಸ್ಯಾಮ್ಸಂಗ್ ಇಸ್ ಆಲ್ಸೋ ಫ್ರಮ್ ಸೌತ್ ಕೊರಿಯಾ. ಸೊ ಹಿಂಗಾಗಿ ನಮ್ಮ ದೇಶದ್ದು ಯೂಸ್ ಮಾಡೋದು ಏನಂತಂದ್ರೆ, ಓಕೆ. ಸೊ ಆಗಕ್ಕೆ ಸಾಧ್ಯವಿರ್ಬೇಕು. ನೆಕ್ಸ್ಟ್, ತಮಿಳುನಾಡು ಮತ್ತೆ ಉತ್ತರ ಪ್ರದೇಶದಲ್ಲಿ ಮುಂದಿನ ದಿನಗಳಲ್ಲಿ ರಕ್ಷಣಾ ಸಾಮಗ್ರಿಗಳ ಉತ್ಪಾದನಾ ಕಾರಿಡಾರ್ ಅನ್ನ ಕೂಡ ಮಾಡ್ತೀವಿ ಅಂತೇಳಿ ಇಲ್ಲಿ ಹೇಳಿದಾರ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಓಕೆ. ಹಾ, ಮೋಟೋ ಇರ್ಬೋದು, ಜಿಯೋ ಇರ್ಬೋದು, ಆಮೇಲೆ ಇನ್ನೊಂದಿದೆ ಅಲ್ಲ ಇಂಡಿಯನ್ ಕಂಪನಿ, ಓಕೆ ಓಕೆ. ಸೊ ಇಂಥ ಕಂಪನಿಗಳಿದಾವೆ, ಇಂಡಿಯಾದು ಕಂಪನಿಗಳಿದಾವೆ ಇಲ್ಲಂತಲ್ಲ, ಬಟ್ ನಾವು ಅದನ್ನ ಏನ್ ಮಾಡ್ಬೇಕಂತಂದ್ರೆ ಒನಿಡಾ ಇರ್ಬೋದು, ಒನಿಡಾ, ಓಕೆ. ಸೊ ಒನಿಡಾ ಇಸ್ ಆಲ್ಸೋ ಇಂಡಿಯನ್ ಕಂಪನಿ, ಒನಿಡಾ, ಒನಿಡಾ, ಓಕೆ. ಸೊ ಒನಿಡಾ ಒಳ್ಳೆ ಬ್ರ್ಯಾಂಡ್ ಇದೆ, ಕೇಳಿರ್ಬೇಕಲ್ಲ ಒನಿಡಾ ಎಲ್ಲರು, ಒನಿಡಾ, ಓಕೆ. ಸೊ BSNL, ಓಕೆ. ಸೊ ಇವೆಲ್ಲ ಏನಂತಂದ್ರೆ ನಮ್ಮಲ್ಲಿ, ಓಕೆ. ಸೊ ಇಂಥವನ್ನ ಸ್ವಲ್ಪ ನಾವು ಬೆಳೆಸಕ್ ಕೂಡ ಸಾಧ್ಯ ಆಗಿರ್ಬೇಕು, ಓಕೆ. ನೆಕ್ಸ್ಟ್ ಮುಂದೆ ಹೋಗೋಣ. ನೇರ ತೆರಿಗೆಗಳ ವಿವಾದಿಸೆ ವಿಶ್ವಾಸ್ ವಿಧೇಯಕವನ್ನ ಮಂಡನೆ ಮಾಡಿದ್ರು ಮೊನ್ನೆ ಬಜೆಟ್ ಒಳಗೆ. ಅಂದ್ರೆ ನೇರ ತೆರಿಗೆಗಳು ಇಲ್ಲಿವರೆಗೆ ಯಾರ್ಯಾರು ತುಂಬಿಲ್ಲ ಅವರಿಗಾಗಿ ವಿವಾದಿಸೆ ವಿಶ್ವಾಸ್ ಅಂತ ಮಾಡಿದ್ರು. ದೇಶದಲ್ಲಿ 9.32 ಲಕ್ಷ ಕೋಟಿ ರೂಪಾಯಿ ಮೊತ್ತದ ತೆರಿಗೆ ಪ್ರಕರಣಗಳು ಇನ್ನೂ ಇತ್ಯರ್ಥಗೊಂಡಿಲ್ಲ, ಅವು ಹಂಗೆ ಉಳ್ಕೊಂಡ್ಬಿಟ್ಟಿದ್ದವು. ಎಷ್ಟಿದಾವ? 9.32 ಲಕ್ಷ ಕೋಟಿ ಇಷ್ಟು ಮೊತ್ತದ, ಓಕೆ. ಸೊ ಗೌರ್ಮೆಂಟ್ ಇನ್ನು ಏನ್ ಬರಬೇಕು? ನೇರ ತೆರಿಗೆಗಳು, ಡೈರೆಕ್ಟ್ ಟ್ಯಾಕ್ಸ್ ಬರಬೇಕು. ನೇರ ತೆರಿಗೆಗಳು, ನೇರ ತೆರಿಗೆ ಒಳಗಡೆ ಪ್ರಾಪರ್ಟಿ ಟ್ಯಾಕ್ಸ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇವೆಲ್ಲ ನೇರ ತೆರಿಗೆಗಳು ಅಂತೇಳಿ ಕರೀತಿವಿ. ಸೊ ದೇಶದ ನಾನಾ ನ್ಯಾಯಾಲಯಗಳಲ್ಲಿ ನೇರ ತೆರಿಗೆಗೆ ಸಂಬಂಧಿಸಿದಂಗೆ 483,000 ಪ್ರಕರಣಗಳು ಇವತ್ತು ನೆನೆಗುದಿಗೆ ಬಿದ್ದಿದೆ. 483,000 ಪ್ರಕರಣಗಳು. ಸೊ ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ, ಇಷ್ಟೆಲ್ಲಾ ಜನ ಏನ್ ಮಾಡ್ಬೇಕು, ಇವೆಲ್ಲ ಪ್ರಕರಣಗಳು ಹೋಗ್ಬೇಕು, 400,000 ಕೇಸ್ ಇದಾವೆ,
ಹೆಚ್ಚು ಕಡಿಮೆ 5 ಲಕ್ಷ ಇದಾವೆ. ಇವೆಲ್ಲ ಹೋಗಿ ಬರ್ಬೇಕಂತಂದ್ರೆ ಗೌರ್ಮೆಂಟ್ಗೆ ಬರೋ ದುಡ್ಡು ಕಡಿಮೆ ಆಗೋದು ಮತ್ತೆ ಬಹಳ ಟೈಮ್ ತಗೊಳ್ಳೋದು. ಅದಕ್ಕೆ ಗೌರ್ಮೆಂಟ್ ಏನ್ ಹೇಳ್ಬಿಟ್ಟಿದಾರ, 2020 ಮಾರ್ಚ್ 31, ಓಕೆ, ಸೊ ಈ ತಿಂಗಳ ಮಾರ್ಚ್ 31 ಒಳಗಾಗಿ ತೆರಿಗೆಯನ್ನ ಪಾವತಿ ಯಾರು ಮಾಡ್ತಾರಲ್ಲ ಅವರಿಗೆ ದಂಡ ಮತ್ತೆ ಬಡ್ಡಿಯನ್ನ ವಜಾ ಮಾಡ್ಬಿಡ್ತೀವಿ. ಬಡ್ಡಿನೂ ತುಂಬಿಡ್ರಿ, ದಂಡನೂ ತುಂಬಿಡ್ರಿ, ಅಂದ್ರೆ ತುಂಬಿಬಿಡ್ರಿ ಅಂತ. ಓಕೆ, ಸೊ ಈಸಿ ಮಾಡ್ಕೊಂಡ್ಬಿಡೋಣ, ನಿಮಗೂ ಒಳ್ಳೇದಾಗ್ತದೆ ನಮಗೂ ಒಳ್ಳೇದ. ಯಾಕಂದ್ರೆ ಇವನ್ನ ಎಲ್ಲ ಕೇಸ್ಗಳನ್ನ ಬಗೆಹರಿಸ್ಕೊತ ಕುತ್ಕೊಂಡ್ರೆ ಅವು ಮೊಬೈಲ್, ಓಕೆ, ಸೊ ಏನಾಗೋದು ನೆಕ್ಸ್ಟ್, ಓಕೆ, ಸೊ ಇದ್ರೊಳಗಡೆ ಕೋರ್ಟ್ ಅಲ್ಲಿ ಇತ್ಯರ್ಥ ಆಗೋದು ಕೂಡ ಲೇಟ್ ಆಗೋದು. ಕೇಳಿಸ್ತಾ ಇದೆ ಎಲ್ಲರಿಗೂ? ಕೇಳಿಸ್ತಾ ಇದೆ? ಆ ಕೆಲವು ಜನ ರೀಜಾಯಿನ್ ಆಗ್ತಾ ಇದ್ರೆ ಏನಿದು ಮತ್ತೆ ಒಮ್ಮೆ ಜಾಯಿನ್ ಅಂತ ಬರ್ತಾ ಇದೆ. ಕೇಳಿಸ್ತಾ ಇದೆ ಎಲ್ಲರಿಗೂ? ವೆರಿ ಗುಡ್, ವೆರಿ ಗುಡ್. ಹಾ, ಕಳೆದ ವರ್ಷ ಪರೋಕ್ಷ ತೆರಿಗೆಗಳಲ್ಲಿನ ಪ್ರಕರಣ ಇತ್ಯರ್ಥಗೊಳಿಸಲು, ನೋಡಿ ಇದು ಡೈರೆಕ್ಟ್ ಟ್ಯಾಕ್ಸ್, ಇನ್ನೊಂದು ಇನ್ಡೈರೆಕ್ಟ್ ಟ್ಯಾಕ್ಸ್. ಈಗ ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಎಲ್ಲಾ ಪ್ರಕರಣಗಳನ್ನ ಇತ್ಯರ್ಥಗೊಳಿಸಕ್ಕೆ ವಿವಾದ ಸೇ ವಿಶ್ವಾಸ್ ಅನ್ನುವಂತ ಕಾರ್ಯಕ್ರಮವನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಯಾವುದು? ವಿವಾದ ಸೇ ವಿಶ್ವಾಸ್ ನನ್ ಬಿಟ್ಕೋಬೇಕು. ಇಲ್ಲಿ ಹೋದ ವರ್ಷ ಇದೇ ರೀತಿ ಇನ್ಡೈರೆಕ್ಟ್ ಟ್ಯಾಕ್ಸ್ ಗಳಿಗೆ ಮಾಡಿದ್ರು. ಯಾವುದಕ್ಕೆ? ಪರೋಕ್ಷ ತೆರಿಗೆಗಳಿಗೆ ಮಾಡಿದ್ರು. ಪರೋಕ್ಷ ತೆರಿಗೆಗಳಿಗೆ, ಓಕೆ, ಸೊ ಏನ್ ಮಾಡಿದ್ರು ಅಂತಂದ್ರೆ ಸಬ್ಕಾ ವಿಶ್ವಾಸ್ ಅಂತ ಮಾಡಿದ್ರು. ಪರೋಕ್ಷ ತೆರಿಗೆ, ಪರೋಕ್ಷ ತೆರಿಗೆಗಳಲ್ಲಿ ಜಿ ಎಸ್ ಟಿ ಕೂಡ ಬರೋದು. ಕೆಲವು ಜನ ಹಂಗೆ ಬಾಕಿ ಉಳಿಸ್ಕೊಂಡಿರ್ತಾರ, ಸೊ ಅದಕ್ಕೇನಂತಂದ್ರೆ ಸಬ್ಕಾ ವಿಶ್ವಾಸ್ ಅನ್ನುವಂತ ಒಂದು ಯೋಜನೆಯನ್ನ ಕೂಡ ಜಾರಿಗೆ ತಂದಿದ್ರು. ಸರಿ ನೋಡ್ರಿ, ನೆನ್ಪಿಟ್ಕೊಡ್ರಿ, ಡೈರೆಕ್ಟ್ ಟ್ಯಾಕ್ಸ್ ಇತ್ತಂದ್ರೆ ವಿವಾದ ಸೇ ವಿಶ್ವಾಸ್, ಇನ್ಡೈರೆಕ್ಟ್ ಟ್ಯಾಕ್ಸ್ ಇತ್ತಂದ್ರೆ ಸಬ್ಕಾ ವಿಶ್ವಾಸ್. ನೋಡ್ರಿ, ಇನ್ಡೈರೆಕ್ಟ್ ಟ್ಯಾಕ್ಸ್ ಇದು ಎಲ್ಲರಿಗೂ ಅಪ್ಲೈ ಆಗ್ತದೆ. ಈಗ ನೀವು ಹೆಂಗ್ ನೆನ್ಪಿಟ್ಕೋಬೇಕಂತಂದ್ರೆ ಸೋಪು, ಸೋಪ್ ಮೇಲೆ ಇನ್ಡೈರೆಕ್ಟ್ ಟ್ಯಾಕ್ಸ್ ಹಾಕ್ತಾರೆ, ಡೈರೆಕ್ಟ್ ಟ್ಯಾಕ್ಸ್ ಇರೋದಿಲ್ಲ. ಮತ್ತೆ ಸೋಪ್ ಮೇಲೆ ಟ್ಯಾಕ್ಸ್ ಕಡಿಮೆ ಇರೋದು, ಯಾಕಂದ್ರೆ ಎಲ್ಲರಿಗೂ ಬೇಕಾ ಸೋಪ್? ಓಕೆ, ಸೊ ಮೈಸೂರು ಸ್ಯಾಂಡಲ್ ಸೋಪ್ಗೆ 5% ಸೋಪು, ಅದನ್ನ ರಿಕ್ಷಾ ಡ್ರೈವರ್ ತಗೊಂಡ್ರು 5%, ಸಚಿನ್ ತೆಂಡೂಲ್ಕರ್ ತಗೊಂಡ್ರು 5%. ಆದ್ರೆ ಡೈರೆಕ್ಟ್ ಟ್ಯಾಕ್ಸ್ ಹಂಗಲ್ಲ, ತೆಂಡೂಲ್ಕರ್ಗೆ 30% ಟ್ಯಾಕ್ಸ್ ಹಾಕ್ತಾರೆ. ಯಾಕಂದ್ರೆ ತೆಂಡೂಲ್ಕರ್ ಇಸ್ ನಾಟ್ ಅ ರಿಚ್ ಮ್ಯಾನ್ ಆಫ್ ಇಂಡಿಯಾ, ಈಸ್ ಅ ಅಲ್ಟ್ರಾ ರಿಚ್ ಪರ್ಸನ್ ಆಫ್ ಇಂಡಿಯಾ. ಬರೀ ರಿಚ್ ಅಷ್ಟೇ ಅಲ್ಲ, ಅಲ್ಟ್ರಾ ರಿಚ್ ಪರ್ಸನ್, ಅವ್ರಿಗೆಲ್ಲ ಡೈರೆಕ್ಟ್ ಟ್ಯಾಕ್ಸ್ ಬಹಳ ಹಾಕ್ತಾರೆ, ಸರ್ಚಾರ್ಜ್ ಹಾಕ್ತಾರೆ. ಬಟ್ ಅದೇ ಒಬ್ಬ ರಿಕ್ಷಾ ಡ್ರೈವರ್ಗೆ ಏನ್ ಹಾಕೋದಿಲ್ಲ, ಸೊ ಸರ್ಚಾರ್ಜ್ ಏನು ಹಾಕೋದಿಲ್ಲ, ಅವ್ನ್ ಟ್ಯಾಕ್ಸ್ ಹಾಕೋದಿಲ್ಲ, ಡೈರೆಕ್ಟ್ ಟ್ಯಾಕ್ಸ್, ಓನ್ಲಿ ಇನ್ಡೈರೆಕ್ಟ್ ಟ್ಯಾಕ್ಸ್. ಓಕೆ, ಸೊ ಈ ರೀತಿ ಡೈರೆಕ್ಟ್ ಮತ್ತೆ ಇನ್ಡೈರೆಕ್ಟ್ ಟ್ಯಾಕ್ಸ್ ಅನ್ನ ವಿವಿಧ ರೀತಿಯಲ್ಲಿ ಹಾಕ್ತಾ ಹೋಗ್ತಾರ. ಅಂಡರ್ಸ್ಟುಡ್? ಅರ್ಥ ಆಗ್ತಾ ಇದೆ ಎಲ್ಲರಿಗೂ? ವೆರಿ ಗುಡ್, ವೆರಿ ಗುಡ್. ಲೈಕ್ ಗಳು ನೋಡಿದ್ವಿ ಅಂತಂದ್ರೆ ಗುರುತಾಗ್ಬಿಡ್ತೈತೆ ನಮಗೆ. ಓಕೆ, ಸೊ ಸಿಕ್ಕಾಪಟ್ಟೆ ಲೈಕ್ ಓಡಾಕತ್ತು ಅಂತಂದ್ರೆ ಅರ್ಥ ಆಗಿದೆ ಅಂತ ಅರ್ಥ. ಹೌದಾ? ಓಕೆ, ಹಾ, ಈಗ ನೋಡ್ರಿ. ಓಕೆ, ಸೊ ಇನ್ನ, ಓಕೆ, ಸೊ ನಮ್ಮ ಟಾಪ್ ಎಜುಕೇಟರ್ಸ್ ಗಳು ಸಾಕಷ್ಟು ಜನ ಇಲ್ಲಿ ಪಾಠವನ್ನ ಮಾಡ್ತಾ ಇದಾರ, ನೀವೆಲ್ಲವನ್ನ ಇಲ್ಲಿ ತಗೋಬಹುದು. ನೆಕ್ಸ್ಟ್, ಓಕೆ, ಸೊ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಕೂಡ ನೀವು ಇನ್ಸ್ಟಾಲ್ ಮಾಡಿಕೊಂಡು ಎಲ್ಲ ತರಗತಿಗಳನ್ನ ನೋಡ್ಬೋದು. ಇಲ್ಲಿ ನೋಡ್ರಿ, ಒಂದು ಸಣ್ಣ ಅನೌನ್ಸ್ಮೆಂಟ್ ಏನಂತಂದ್ರೆ, ಓಕೆ, ಸೊ ಬೆಳಿಗ್ಗೆ ನಾಳೆ ಕ್ಲಾಸ್ ತಗೊಳ್ಳೋಣ ಬೇಡ, ಏನು ಸಂಜೆನೆ ತಗೊಂಡ್ಬಿಡೋಣ, ಎರಡು ಕ್ಲಾಸ್ ಸಂಜೆ ತಗೊಳ್ಳೋಣ, ಮಾರ್ನಿಂಗ್ ತಗೊಳ್ಳೋಣ. ಮಾರ್ನಿಂಗ್ ಅಂತಂದ್ರೆ ಎ, ಓಕೆ, ಸೊ ಎರಡು ಕ್ಲಾಸ್. ಈವ್ನಿಂಗ್ ಅಂತಂದ್ರೆ ಬಿ, ಎ ಆರ್ ಬಿ, ಮಾರ್ನಿಂಗ್ ಈವ್ನಿಂಗ್ ಯಾವ್ದು ಬೇಕು? ಎ ಬಿ ಎರಡು ಹೇಳ್ತಾ ಇದ್ದಾರ. ಸೊ ಈವ್ನಿಂಗು ಮತ್ತೆ ಮಾರ್ನಿಂಗ್ ಎರಡು ತಗೊಂಡ್ಬಿಡೋಣ ಕ್ಲಾಸ್. ಓಕೆ, ಸೊ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಎರಡು ತಗೊಳ್ಳೋಣ. ಓಕೆ, ಸೊ ಅದಕ್ಕೆ ಒಂದು ಕರೆಕ್ಟ್ ಆಗಿ ಒಂದು ಪ್ಲಾನ್ ಅನ್ನ ಮಾಡೋದು. ಓಕೆ, ಸೊ ಅಷ್ಟು ಮಾಡೋಣ ನಾಳೆ. ಓಕೆ, ಸೊ ನೋಡ್, ಓಕೆ, ಸೊ ನಾಳೆ ಕ್ಲಾಸ್ ಅನ್ನ ಇವತ್ತು ನಾನು ರಾತ್ರಿ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾಳೆ ಕ್ಲಾಸ್ ಅನ್ನ ಟೈಮ್ ಟೇಬಲ್ ಅನ್ನ ಹಾಕಿರ್ತೀನಿ ನಾನು. ಓಕೆ, ಸೊ ನಾಳೆ ರಾತ್ರಿ ಅಂತೂ ಕ್ಲಾಸ್ ಇರತೈತೆ, 9-10 ಗಂಟೆ ಡೈಲಿ ಕ್ಲಾಸ್ ಇರ್ತೈತೆ, ನೆನ್ಪಿಟ್ಕೊಂಡ್ಬಿಡಿ. ಓಕೆ, ಸೊ ಡೈಲಿ 9-10 ಗಂಟೆ ಕ್ಲಾಸ್ ಇರೋದು. ಬೆಳಿಗ್ಗೆ ಕ್ಲಾಸ್ ಎಷ್ಟು ಗಂಟೆಗಿದೆ, ಸಾಯಂಕಾಲ ಮತ್ತೆ ಇನ್ನೊಂದು ಕ್ಲಾಸ್, 8-9 ತಗೋಬಹುದು ಅಥವಾ 7:30-8, ಅದು ಒಂದು ಕ್ಲಾಸ್ ತಗೊಳ್ಳೋದು. ಮತ್ತೆ ಬೆಳಗ್ಗೆ ಒಂದು, ಆಮೇಲೆ ಕರೆಂಟ್ ಅಫೇರ್ಸ್ ಯೂಟ್ಯೂಬ್ ವಿಡಿಯೋ ಕೂಡ ನಾಳೆಯಿಂದ ಮತ್ತೆ ಶುರು ಆಗ್ತವೆ. ಸೊ ಇದನ್ನು ಕೂಡ, ಸೊ ಎಲ್ಲಾನು ನಿಮ್ಗೆ ನಾಳೆ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಓಕೆ, ಆಗ್ಬೋದಲ್ಲ? ಹೌದಾ? ಓಕೆ, ಹಾ, ಓಕೆ, ಹಾ, ಚೆನ್ನಾಗಿ ಮಾಡ್ರಿ. ಉಳಿದಿದ್ದೇನೆಲ್ಲ ಸ್ಟಡೀಸ್ ಚೆನ್ನಾಗಿ ಮಾಡ್ರಿ, ಬೇರೆ ಸ್ಟಡೀಸ್ ಚೆನ್ನಾಗಿ ಮಾಡ್ರಿ. ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸ್ ಇಂಟ್ರೆಸ್ಟಿಂಗ್ ಇತ್ತಲ್ಲ, ಇಸ್ ಇಟ್ ಇಂಟ್ರೆಸ್ಟಿಂಗ್? ಇಸ್ ದಿಸ್ ಕ್ಲಾಸ್ ಇಂಟ್ರೆಸ್ಟಿಂಗ್? ವೆರಿ ಗುಡ್, ವೆರಿ ಗುಡ್. ಸೊ ಇಂಟ್ರೆಸ್ಟಿಂಗ್ ಇತ್ತು. ಸೊ ನಾಳೆ ಮತ್ತೆ ನಾವು ಇದರ ಎರಡನೇ ಪಾರ್ಟ್ ಅನ್ನ ನೋಡೋಣ, ಕರೆಂಟ್ ಅಫೇರ್ಸ್. ಓಕೆ, ಸೊ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಕ್ವಿಕ್ ರಿವಿಷನ್ ಅನ್ನ ನಾಳೆ ನೋಡೋಣ.
ಓಕೆ. ಸೊ ಅದ್ರ ಜೊತೆಗೆ ಇನ್ನು ಹೊಸ ಹೊಸ ವಿಷಯಗಳನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವನ್ನೆಲ್ಲ ನೀವು ಒಂದ್ ಕಡೆ ಬರೆದಿಟ್ಕೊಂಡಿರಿ. ಈಗ 10 ನಿಮಿಷದಲ್ಲಿ ಆಫೀಸರ್ಸ್ ಅಂತ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಇದನ್ನ PDF ಅನ್ನ ಹಾಕಿರ್ತೀನಿ. ಓಕೆ, ಸೊ ಇದನ್ನ ತಗೊಳ್ರಿ. ಓಕೆ, ಸೊ ಮಾರ್ನಿಂಗು ಈವ್ನಿಂಗ್ ಎರಡು ಟೈಮ್ನು ಕ್ಲಾಸ್ ತಗೊಳಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ ಓಕೆ, ಸೊ ಈ ಒಂದು ಕ್ಲಾಸ್ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವೆರಿ ಗುಡ್. ಓಕೆ, ಸೊ ನೋಡ್ರಿ, ಅನ್ಅಕಾಡೆಮಿ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು, ಓಕೆ, ಸೊ 1 ಮಂತ್, 3 ಮಂತ್, 6 ಮಂತ್, 12 ಮಂತ್ ಈ ರೀತಿ ಸಬ್ಸ್ಕ್ರಿಪ್ಷನ್ ಇದಾವ. ನಿಮ್ಗೆ ಯಾವುದು ಅನುಕೂಲ ಆಗ್ತೈತಲ್ಲ ಅದನ್ನ ತಗೊಳಕ್ ಸಾಧ್ಯ ಆಗಿರ್ಬೇಕು. ಈಗಾಗಲೇ ನಾನು ಇಲ್ಲಿ ಜಿಯೋಗ್ರಫಿಯನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಜಿಯೋಗ್ರಫಿ ಮುಗಿದ್ಮೇಲೆ ಎಕನಾಮಿಕ್ಸ್ ಕೂಡ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಅದನ್ನ ತಗೊಳಕ್ ಸಾಧ್ಯ ಆಗಿರ್ಬೇಕು. ಮತ್ತೆ ಇದನ್ನ ಮಾಡಬೇಕಾದಾಗ ಲೈವ್, ಓಕೆ, ಸೊ BCN123 ಅಂತಕ್ಕಂಥ ಕೋಡ್ ಅನ್ನ ಯೂಸ್ ಮಾಡ್ಬೇಕು. BCN123 ಅಥವಾ ಭರತ್ ಲೈವ್, ಯಾವ್ದಾದ್ರು ಒಂದು ಕೋಡ್ ಅನ್ನ ಯೂಸ್ ಮಾಡಿ. BCN123 ಅಥವಾ ಭರತ್ ಲೈವ್ ಇಷ್ಟು ಮಾಡಿದ್ರೆ, ಓಕೆ, ಸೊ ಇದು ನಿಮ್ಗೆ ಸಿಗ್ತದೆ. ಹಾ, ಯೂಟ್ಯೂಬ್ ಅಲ್ಲಿ ಕೂಡ ಹಾಕ್ತೀನಿ, ಯಾಕಂದ್ರೆ ಬಹಳಷ್ಟು ಜನರಿಗೆ ಏನಂತಂದ್ರೆ, ಓಕೆ, ಸೊ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಇಲ್ಲಿ ನೋಡಕ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯೂಟ್ಯೂಬ್ ಅಲ್ಲಿ ನಾಳೆಯಿಂದ ಕ್ಲಾಸ್ ಬರ್ತಾವೆ. ಓಕೆ, ಸೊ ಎಂಡ್ ಮಾಡೋಣ ಇವತ್ತಿನ ಕ್ಲಾಸ್ ಅನ್ನ. ಓಕೆ, ಹಾ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭರಾತ್ರಿ. ಓಕೆ, ಸೊ ಎಲ್ಲರಿಗೂ ಗುಡ್ ನೈಟ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಉಳಿದಿದ್ದನ್ನ ಚೆನ್ನಾಗಿ ಪ್ರಿಪೇರ್ ಮಾಡ್ರಿ. ಓಕೆ, ಸೊ ಕರೆಂಟ್ ಅಫೇರ್ಸು, ಜಿಯೋಗ್ರಫಿ, ಓಕೆ, ಸೊ ಓಲ್ಡ್ ಕ್ವಶನ್ ಪೇಪರ್ಸು ಅದನ್ನು ನಾನು ಶುರು ಮಾಡ್ತೀನಿ. ಅದರದ್ದು ಚಿಂತೆ ಬಿಡ್ರಿ. ಓಕೆ, ಸೊ ಓಲ್ಡ್ ಕ್ವಶನ್ ಪೇಪರ್ ಕೂಡ ಶುರು ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಗುಡ್ ನೈಟ್.